Namo Lakshmi Nrisimha. ಕಲಾರಾಧಕರು ಕಲಾ ಪೋಷಕರೂ ಆದ ಅಭಿಮಾನಿ ಅನ್ನದಾತರ ಪಾದಾರವಿಂದಗಳಿಗೆ ನಿಮ್ಮ ಮಾಸ್ಟರ್ ಹಿರಣ್ಣಯ್ಯನ ಅನಂತ ಪ್ರಣಾಮಗಳು. ನಮ್ಮ ಹಿಂದಿನ ಧ್ವನಿ ಸುರುಳಿಯಲ್ಲಿ ನಾವು ತಮಗೆ ಮಾತು ಕೊಟ್ಟಂತೆ ನಮ್ಮ ಈ ಸನ್ಯಾಸಿ ಸಂಸಾರ ನಾಟಕವನ್ನು ಸಿದ್ಧಪಡಿಸಿ ತಮ್ಮ ಮಂಡಳಿಗೆ ಇಡುತ್ತಿದ್ದೇವೆ. ಸ್ವೀಕರಿಸಿ. ಕಲಾಕುಸುಮದಿಂದ ನಿಮ್ಮ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಹೊತ್ತ ನಾವು ಬಹುಶಃ ನಿಮ್ಮ ಆಶೀರ್ವಾದಕ್ಕೆ ಅರ್ಹತೆಯನ್ನು ಪಡೆಯುವ ಹಾದಿಯಲ್ಲಿ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ. ಸಂಸಾರ, ಸನ್ಯಾಸಿ ಇವೆರಡೂ ದಿಕ್ಸೂಚಿಗಳನ್ನು ತೋರಿಸುವ ಜೀವನದ ಅನುಕ್ರಮ. ಇದರಲ್ಲಿ ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ. ಹಾಗಂದ ಮಾತ್ರಕ್ಕೆ ಸನ್ಯಾಸಿಗೂ ಸಂಸಾರಕ್ಕೂ ಸಂಬಂಧವಿಲ್ಲವೇ ಎಂದು ಕೇಳಬಹುದು. ನಿಜ, ನಮ್ಮ ಜೀವನದ ನಾನಾ ಒಂದು ಘಟ್ಟಗಳಲ್ಲಿ ಬ್ರಹ್ಮಚರ್ಯ, ಮತ್ತು ಯೌವನ ಬಂದಾಗ ದಾಂಪತ್ಯ, ತದನಂತರ ವಾನಪ್ರಸ್ಥ, ತದನಂತರ ಸನ್ಯಾಸ, ಹೀಗೆ ವಿಂಗಡಿಸಿದ್ದಾರೆ. ನಿಜ, ಆದರೆ ಸಂಸಾರದಲ್ಲಿ ಸನ್ಯಾಸಿಯನ್ನು, ಸನ್ಯಾಸಿಯಲ್ಲಿ ಸಂಸಾರವನ್ನು ನೋಡುವ ವಿಚಿತ್ರ ಕಣ್ಣು ಬಹುಶಃ ಇದನ್ನು ವಿಂಗಡಿಸಿದ ಕಾಲಕ್ಕೆ ಅಂದಿನ ಜನಕ್ಕೆ ಕಲ್ಪನೆಯೂ ಇತ್ತಿಲ್ಲ ಎಂದು ಕಾಣುತ್ತದೆ. ಆದರೆ ಕಾಲ ಉರುಳಿದಂತೆ, ಮನುಷ್ಯನ ಕಾಲಧರ್ಮ ಬದಲಾದಂತೆ, ಬಹುಶಃ ಗಾಳಿ, ನೀರು, ಅನ್ನ, ವಿದ್ಯೆ, ಧರ್ಮ ಎಲ್ಲವೂ ಕೆಟ್ಟಂತೆ ಇಲ್ಲಿ ಸನ್ಯಾಸವೂ ಕೆಟ್ಟಾಗ ಒಂದು ಸಂಸಾರ ಆರಂಭವಾಗಬಹುದು. ಆದರೆ ಸನ್ಯಾಸಿಯ ಮಗನಿಗೆ ಅಪ್ಪನ ಹೆಸರೇನು, ಬ್ರಹ್ಮಚಾರಿಗೆ ಮಗು ಆಗಿಬಿಟ್ಟರೆ ಗತಿಯೇನು, ಇವೆಲ್ಲ ಇಂದಿನ ಸಮಸ್ಯೆಗಳಲ್ಲಿ ಸಾಧಾರಣ ಸಮಸ್ಯೆಗಳು. ಆದ್ದರಿಂದ ಇಂಥ ಸಮಸ್ಯೆಗಳ ಪೈಕಿ ನಾವು ಅತಿ ಸಮೀಪದ ಸಮಸ್ಯೆಯಾದ ಸನ್ಯಾಸಿ ಸಂಸಾರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇಲ್ಲಿ ಸಂಸಾರಿ ಸನ್ಯಾಸಿಯಾದನೋ ಇಲ್ಲ ಸನ್ಯಾಸಿ ಸಂಸಾರಿಯಾದನೋ ಅನ್ನುವ ವಿತರಣೆಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದನ್ನು ಸ್ವೀಕರಿಸಿ. ನಿಮ್ಮ ಹರಕೆ ನಮ್ಮ ಮೇಲಿದ್ದಲ್ಲಿ ಬಹುಬೇಗ ನಮ್ಮ ಮುಂದಿನ ನಾಟಕ ಹುಚ್ಚಾಸ್ಪತ್ರೆ ಮತ್ತು ರೂಲ್ ದೊಣ್ಣೆ ಇವುಗಳನ್ನು ಸಿದ್ಧಪಡಿಸುತ್ತಿದ್ದೇವೆ. ಬಹುಬೇಗ ನಿಮ್ಮಳ್ಳಿಗೆ ಹಾಕುತ್ತೇವೆ. ನಿಮ್ಮ ಹರಕೆ ಸದಾ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುವ ನಿಮ್ಮ ಕೆ ಹಿರಣ್ಣಯ್ಯ ಪುತ್ರ ಮಂಡಳಿ, ಹಾಗೂ ಇದನ್ನು ನಿಮ್ಮ ಮಂಡಳಿಗೆ ಹಾಕುತ್ತಿರುವ ಲಹರಿ ಆಡಿಯೋ ವಿಷನ್ ಧ್ವನಿ ಸುರುಳಿಯ ಸಂಸ್ಥೆ. ಕೇಳಿ ಸನ್ಯಾಸಿ ಸಂಸಾರ. ನಮಸ್ಕಾರ. ಬೆಂಕಿ ಪುರಾಧೀಶ್ವರ ಕಾಮಕಾಮೇಶ್ವರ ಶ್ರೀ 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 ರಮಾರಮಣ ಗೋವಿಂದ ಕೋಮಲ ಶ್ರೀಪಾದಂಗಳವರು, ಈ ಅನಾಥನಾರಿ ಸೇವಾಸನದ ವಾರ್ಷಿಕೋತ್ಸವದ ಅನುಗ್ರಹ ಭಾಷಣ ಮಾಡಲು ದಯಮಾಡಿಸುತ್ತಿದ್ದಾರೆ. ಸದ್ದು ಸದ್ದು ಸದ್ದು. ದಿವ್ಯಾತ್ಮಗಳೇ, ಆ ಪರಮಾತ್ಮನ ಇಚ್ಛೆಯಿಲ್ಲದೆ ಹುಲ್ಲುಕಡ್ಡಿಯೂ ಕೂಡ ಚಲಿಸುವುದಿಲ್ಲ ಎಂದು ಗೀತೆ ಸಾರಿ ಹೇಳಿದೆ. ಇಂದು ಈ ಅನಾಥನಾರಿ ಸೇವಾಸದನವನ್ನು ಉದ್ಘಾಟಿಸಿ ನಾವು ನಿಮಗೆ ಆಶೀರ್ವಾದ ಪೂರಕವಾಗಿ ನಾಲ್ಕು ಮಾತುಗಳನ್ನು ಆಡಬೇಕೆಂದು ಅವನ ಇಚ್ಛೆಯಿದೆ. ಹಿಂದೂ ಧರ್ಮ ಹೆಣ್ಣಿಗೆ ಅತ್ಯುನ್ನತ ಸ್ಥಾನ ನೀಡಿ ಅನಾದಿಕಾಲದಿಂದಲೂ ಹೆಣ್ಣಿಗೆ ಅಪಾರ ಗೌರವವನ್ನು ನೀಡುತ್ತಾ ಬಂದಿದೆ. ಎತ್ತ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಅಂದರೆ ಎಲ್ಲಿ ನಾರಿಗೆ ಪೂಜೆ ಸಲ್ಲುತ್ತದೆಯೋ ಅಲ್ಲಿ ದೇವತೆಗಳು ವಿರಮಿಸುತ್ತಾರೆ ಎಂದು ಮನುಸ್ಮೃತಿ ತಿಳಿಸುತ್ತದೆ. ಅಲ್ಲದೆ ಮಾತೃಸ್ವರೂಪಿಯಾದ ಹೆಣ್ಣಿಗೆ ಇನ್ನಾವ ದೇಶ ವಿದೇಶಗಳಲ್ಲೂ ಇಲ್ಲದಷ್ಟು ಅಗ್ರಸ್ಥಾನವನ್ನು ಭಾರತ ಕೊಟ್ಟು ಹೆಣ್ಣನ್ನು ಪೂಜಿಸುತ್ತಿದೆ. ಪತ್ನಿಯನ್ನೇ ಆದಿಶಕ್ತಿಯ ಪ್ರತ್ಯಕ್ಷ ಸ್ವರೂಪವೆಂದು ಭ್ರಮಿಸಿ ಆಕೆಯನ್ನು ಆರಾಧಿಸಿ ಪರದಲ್ಲಿ ಪುನೀತರಾಗಿ
ಇಹದಲ್ಲಿ ಲೋಕಮಾನ್ಯರೆನಿಸಿದ ರಾಮಕೃಷ್ಣ ಪರಮಹಂಸರು ನಮ್ಮ ಭಾರತೀಯರೇ ಎಂದು ಹೇಳಲು ನಮಗೆ ಅದೆಷ್ಟು ಹೆಮ್ಮೆ. ಈ ರೀತಿಯಲ್ಲಿ ಎಲ್ಲ ವಿಧದಲ್ಲೂ ಧಾರ್ಮಿಕ ಉತ್ತುಂಗವನ್ನೇರಿದ್ದ ನಮ್ಮ ಭಾರತ ಇಂದು ಪಿತಾರಕ್ಷತಿ ಕೌಮಾರೇ, ಭರ್ತಾರಕ್ಷತಿ ಯೌವನೇ, ಪುತ್ರಾರಕ್ಷತಿ ವಾರ್ಧಕ್ಯೇ, ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಎಂದು ಘೋಷಿಸಿ, ಹೆಣ್ಣು ಚಂಚಲೆ ಎಂದು ಆಪಾದಿಸಿ, ಅವಳಿಂದ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಅವಳನ್ನು ಮನೆಗೆಲಸದ ತೊತ್ತನ್ನಾಗಿ ಮಾಡಿದ್ದಿತು. ಪುಣ್ಯವಶಾತ್ ಇಂದು ಸ್ತ್ರೀಯರು ತಮ್ಮ ಸ್ವಾತಂತ್ರ್ಯದ ಬಗ್ಗೆ ಅರಿವು ತಳೆದು ತಮ್ಮ ಸ್ವಾತಂತ್ರ್ಯದ ಸವಿಯನ್ನು ಸವಿಯಲು ಮುಂದೆ ಬಂದಿರುವುದು ಸ್ತುತ್ಯಾರ್ಹ. ಅಂತೆಯೇ ನಮ್ಮ ಮಾರ್ಗದರ್ಶನಕ್ಕಾಗಿ ಹಾತೊರೆಯುವ ಭಕ್ತಕೋಟಿಗೆ ಮೇಲ್ಪಂಕ್ತಿ ಹಾಕಿಕೊಡುವ ಸಲುವಾಗಿ ಈ ಅನಾಥನಾರಿ ಸೇವಾ ಸದನಕ್ಕೆ 10,001 ರೂಪಾಯಿಗಳ ಕಾಣಿಕೆಯನ್ನು ನಮ್ಮ ಮಠದ ಪರವಾಗಿ ನೀಡುವುದಾಗಿ ಇಲ್ಲಿ ನೆರೆದಿರುವ ಸ್ತ್ರೀ ಭಕ್ತ ಸ್ತೋಮದ ಎದುರಿನಲ್ಲಿ ಆಶ್ವಾಸನೆ ನೀಡಿ ನಮ್ಮ ಆಶೀರ್ವಾದದ ಶ್ರೀರಕ್ಷೆಯನ್ನು ಹೊತ್ತ ನಿಮ್ಮೆಲ್ಲರಿಗೂ ಜಗನ್ಮಾತೆ ಸಕಲ ಸನ್ಮಂಗಳನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತೇವೆ. ಪದ್ಮಾ, ಪದ್ಮಾ. ಏನಣ್ಣ ಕೂಗಿದ್ಯಾ? ಹೂನಮ್ಮ ಕೂಗಿದೆ. ಪದ್ಮ, ನಿನ್ನ ಹತ್ರ ಚಿಲ್ಲರೆ ಇದ್ರೆ ಕೊಡಮ್ಮ, ಮಕ್ಕಳಿಗೆ ಗಂಜಿಗಾದರೂ ದಾರಿ ಮಾಡೋಣ. ಇಲ್ಲ ಅಣ್ಣ. ನೋಡಮ್ಮ, ಇರ್ಬೇಕು ನೋಡಮ್ಮ. ಒಂದು ಪೈಸಾನು ಇಲ್ಲಣ್ಣ, ಕಸೂತಿ ಮೇಡಮ್ ದಾರ ತಗೊಂಡ್ ಬಾ ಅಂತ ಕೊಟ್ಟು ಚಿಲ್ಲರೆ ಇದೆ ಅಷ್ಟೇ. ಅದನ್ನೇ ಕೊಡಮ್ಮ. ಅಯ್ಯೋ, ಅದ್ರಲ್ಲಿ ದಾರ ತರಬೇಕಣ್ಣ. ದಾರ ನಾಳೆ ತರುವಂತೆ ಈಗ ಅದನ್ನು ಉದಾರವಾಗಿ ಕೊಡು. ಅಲ್ಲಮ್ಮ, ಬದುಕಿರಬೇಕೋ ಬೇಡವೋ, ನಾನು ನೀನು ಅಲ್ಲಮ್ಮ ಈ ಮಕ್ಕಳು. ಈ ಕೂಲಿಯವ್ರ ಹತ್ರ ಹೊಡ್ಕೊಂಡು ಸಾಕಾಗಿ ಹೋಗುತ್ತೆ. ಅಲ್ಲಿಂದ ಒಂದೇ ಸಲ ಮೆತ್ಕೋ, ಹಾಸ್ಕೆಟ್ರ ಜೋಪಾನ ನೋಡಿದ್ರೆ ಅಲ್ಲೆಲ್ಲ ಬಾಟ್ಲ್ಸ್ ಗ್ಲಾಸಸ್ಸು ಎಲ್ಲ ಇದೆ. ಜೋಪಾನ ಕಣ, ಓಪನರ್ ಬಿದ್ರೆ ಬೆಳಿ ಬಾಟ್ಲು ಜೋಪಾನ. ಹಲೋ ಭಾವಾ, ಹೌ ಆರ್ ಯು? ಹಲೋ ಭಾವಾ, ಕ್ಷಮಿಸಿ, ನೀವು ಯಾರನ್ನೋ ಮಿಸ್ಟೇಕ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಕಾಣಿಸುತ್ತೆ. ಮಿಸ್ಟೇಕು? ಅಯ್ಯೋ ಭಾವಾ, ನಾನು ಅದು ಅಕ್ಕ. ನೀವು ಅದೇ ಬಾಬಾ? ಸೇಮ್ ಅಕ್ಕ, ಸೇಮ್ ಬಾಬಾ. ನಾನು ನಿಮ್ಮ ಬಾಮ ಇದ್ದ. ನಾನು ಅಕ್ಕ, ಅಕ್ಕ. ನಾನು ನೋಡು, ಗುರುತಿಡಿತಿಲ್ಲ ನನ್ನ ಗತಿ ಬಿಸ್ಲೊತ್ತು. ಅಯ್ಯಯ್ಯೋ, ಇವನು ನಮ್ಮ ದೇವೇಂದ್ರ ಅಂದ್ರೆ. ದೇವೇಂದ್ರ? ದೇವೇಂದ್ರನೇ. ನಾನೇ. ಥೋನಿನ ಯೋಗ್ಯತೆಗೆ ಬೆಂಕಿ ಇಡ. ಚೆನ್ನಾಗಿದೆ, ಸ್ವಾಗತ, ಸೊಗಸಾಗಿದೆ, ಬಿಸಿ ಬಿಸಿಯಾಗಿ. ಲೋ, ಏನೋ ಇದು ಈ ವೇಷ? ಇದು ಯಾವಾಗ ಈ ದರ್ಶನಂಗಿ ಅವತಾರ ತಾಳಿದ್ಯೋ? ಕೇಳಿಲ್ವೇ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಎಲ್ಲೆಲ್ಲಿ ಅಧರ್ಮ ಬರ್ತದೆ ಅಲ್ಲಿ ನಾ ಬಂದೇ ಬರ್ತೀನಿ, ಧರ್ಮವನ್ನು ಉದ್ಧಾರ ಮಾಡಬೇಕು ಅಂದಾಗೆ. ಚೆನ್ನಾಗಿದ್ದೀರಾ ಭಾವ? ಚೆನ್ನಾಗಿದ್ದೀರಾ? ಇಲ್ಲ, ಯಾಕೋ ನೋಡಿದ್ರೆ ಅಷ್ಟು ಚೆನ್ನಾಗಿರೋ ಹಾಗಿಲ್ಲ. ಅಡ್ಡಿಲ್ಲ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಕ್ಕ. ನೀನು ಹೇಗಿದೀಯ ಅಕ್ಕ? ನೀನು ನೀನು ಒಂದು ವರ್ಷದ ಕೆಳಗೆ ಒಂದು ಕಾಗದ ಬರ್ತಾಗಿತ್ತು ಯಾರಿಗೋ, ಅದೇ ನಿನ್ನ ಹಾರ್ಟ್ ಒಳಗೇನೋ ಟ್ರಬಲ್ ಅಂತ. ಇವಾಗೇನೋ ಟ್ರಬಲ್ ಇದೆಯಾ, ಹಾರ್ಟ್ ಇದೆಯಾ, ಯಾವುದು ಹೇಗೆ ಅಂದ್ಕೋ. ಚೆನ್ನಾಗಿದೆಯಾ, ಚೆನ್ನಾಗಿದೆಯಾ, ಚೆನ್ನಾಗಿದೆಯಾ. ಆಮೇಲೆ ಓ, ಇವನು ಹುಡುಗ ಕಿಟ್ಟಿ, ಏನಪ್ಪ ಚೆನ್ನಾಗಿದೆಯಾ, ಚೆನ್ನಾಗಿದೆಯಾ, ಏನು ಹುಡುಗ ಚೆನ್ನಾಗಿದ್ದೇ ಇರ್ತೀಯ. ಆಮೇಲೆ ಓ ಪದ್ಯ, ಇವಳು ಪದ್ಯ ಅಲ್ವಾ? ಹೌದು. ಥೋ ನಿನ್ನ ಅದು ಎಷ್ಟು ಬೆಳೆದು ಬಿಟ್ಟಿದ್ದಾಳೆ. ನಾನು ನೋಡಿದಾಗ ಇಷ್ಟೇ ಇಟ್ಟು ಚಿಕ್ಕವಳಾಗಿದ್ಲು. ಅವಾಗ ಒಂದು ಲಂಗಾರು ಕೈಲಿ ಹಿಡ್ಕೊಂಡು ಹಾಕು ಮಾಮ, ಹಾಕು ಮಾಮ, ಹಾಕು ಮಾಮ, ಹಾಕು ಮಾಮ ಅಂತ ನಾನು ನಿಂದಿದ್ದೆ ಬರೋಳು. ಅಂದರೆ ನೀನು ಹೇಳೋದು ಈಗಲೂ? ಅಲ್ಲ, ಈಗ ಬರ್ಬೋದು, ಆದ್ರೆ ನೋಡೋಕ್ಕಾಗಲ್ಲ ಅಷ್ಟೇ. ಅದು ಸರಿ, ಅದಕ್ಕೂ ಇವಳು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಅಲ್ಲ, ನೀನು ಇವಳು ದೊಡ್ಡವಳಾದ ನನಗೆ ಕಾಗದನೇ ಬರಲಿಲ್ವಲ್ಲ. ಅಲ್ಲ, ನಾನು ಅದಕ್ಕೂ ಏನು ಪದಿ, ಯಾ ಚೆನ್ನಾಗಿದೆಯಾ, ಚೆನ್ನಾಗಿದೆಯಾ, ಚೆನ್ನಾಗಿದೆಯಾ? ರೇ, ಕೂಲಿ ಕೊಡ್ರಿ ಬುದ್ಧಿ. ಯಾರು ಬಾಬಾ? ಅದೇನ ಕೂಲಿಯ ನೋಡಿ, ಏನೋ ಕೇಳ್ತಾ ಇದ್ದಾನೆ. ಏಯ್, ನನ್ನಲ್ಲ ಕೇಳಿದ್ದು ನೀನು. ಏನಪ್ಪ ನನ್ನ ಅನ್ಕೊಂಡೆ, ನಾನು ಊರಿಗೆ ಬಂದೇಟ್ಗೆ ಜನ ಮುತ್ತಿ ಬಿಡ್ತಾರೆ ನನಗೆ. ಏನಪ್ಪ, ಏನು ಕೂಲಿಯೋ ನಾನು? ನೀನು ಚೆನ್ನಾಗಿದೆಯಪ್ಪ, ಚೆನ್ನಾಗಿ ಕೂಲಿಯವನಾ? ವೆರಿ ಗುಡ್. ಏನಪ್ಪ, ಏನು ಸಮಾಚಾರ, ಏನು ಬಂದೆ? ಕೂಲಿ ಕೊಡಿ ಬುದ್ಧಿ. ನಾನ? ಹಾಂ. ನಾನು ನಿನಗೆ ಕೂಲಿ ಕೊಡ್ಬೇಕಾ? ಮತ್ತೆ ಯಾವ್ದು, ಯಾವ ಕೂಲಿ? ನಿಮ್ಮ ಹಾಸಿಗೆ ಪೆಟ್ಟಿಗೆ ತನ್ನಲ್ಲ ಅದ್ರದ್ದು. ನನ್ನ ಹಾಸಿಗೆ ಟ್ರಂಕು ಬಸ್ ಸ್ಟ್ಯಾಂಡಿಂದ ತಂದಿದ್ದ. ಮತ್ತೆ ಅದೇ ತಪ್ಪು, ತಡೆಯೋ ತಡಿ, ನಾನು ಬಸ್ ಸ್ಟ್ಯಾಂಡಲ್ಲಿ ಇಳಿದೆ ಅಲ್ವಾ? ಇಳಿದೆ, ಸರಿ, ಜನ ಎಲ್ಲ ಮುತ್ಕೊಂಡ್ರು, ಅದು ಆಟೋಗ್ರಾಫ್ಸು ಅದೆಲ್ಲ ಕೊಟ್ಟೆ, ಆಮೇಲೆ ಹುಡುಗಿರೋದು ಸರಿ ಅದೆಲ್ಲ ಆಯ್ತಲ್ಲ, ಆಮೇಲೆ ಹಾಸ್ಕೆಟ್ ಅನ್ಕೊ ನಾನು ಕೈಲಿ ಹಿಡ್ಕೊಂಡೆ. ನೀನು ನೀನು ಆಟೋಗ್ರಾಫ್ ಹಾಕಿಸ್ಕೊಂಡೆ ಅಲ್ಲ? ಸರಿ, ಹಾಕ, ಹೌದು ಹಾಕಿಸ್ಕೊಂಡವ್ರು. ನೀನು ನನ್ನ ಜೊತೆ ಮಾತಾಡ್ತಾ ಬಂದೆ, ನಾವಿಬ್ಬರೂ ಬಂದ್ವಿ. ಹಾಂ, ನಾನು ಹಾಸ್ಕೆಟ್ ತಂದೆ, ನೀ ಮಾತಾಡ್ತಾ ಬಂದೆ, ಅದಕ್ಕೆ ಕೂಲಿ ಯಾಕೆ ಕೊಡ್ಬೇಕು? ರೀ, ಹಾಸಿಗೆ ಪೆಟ್ಟಿಗೆ ತಂದವನು ನಾನು, ನಡ್ಕೊಂಡು ಬಂದವರು ನೀವು. ಹೌದಾ? ಅಲ್ಲ, ಹಾಂ ಹೌದು, ಹಾಸ್ಕೆಟ್ ಅನ್ಕೋ ಅಂತಕೋ ಇತ್ತಪ್ಪ ಹೆಗಲ ಮೇಲೆ, ನಿನ್ನ ಹೆಗಲ ಅದು. ಹಾಂ ಆಯ್ತು ಬಿಡು, ಅದಕ್ಕೂ ಕೂಲಿ ಕೊಡ್ಬೇಕಲ್ಲ ನಿನಗೆ. ಆಯಿತು, ಅದಕ್ಕೆ ಅಂತ, ಅದಕ್ಕೆ ಯಾಕೆ ಅಷ್ಟು ಹೇಳ್ಕೋತೀಯೋ, ತಂದಿದ್ಯಾ ಕೊಡಬೇಕಾಗತ್ತೆ ಕೂಲಿ. ಹಾಂ, ಅಂದಾಗೆ ಎಷ್ಟು ಕೊಡಬೇಕಪ್ಪ ಕೂಲಿ? 2 ರೂಪಾಯಿ ಕೊಡಬೇಕಾಗತ್ತೆ. 2 ರೂಪಾಯಿ? ಹಾಂ ಕೊಡಬೇಕಾಗತ್ತೆ ಅಂತೀಯ? ಹಾಂ.
ಎರಡು ರೂಪಾಯಿ ಹೌದು ಈ ಹಾಸಿಗೆ ಟ್ರಂಕ್ಗೆ. ಅಲೋ ಅದ್ರ ಕಡೆ ಒಂಚೂರು ನೋಡು, ನಿಂಗೆ ಅಯ್ಯೋ ಅನ್ಸಲ್ವೇನೋ. ಅಲ್ಲಿ ನೋಡು, ಇದಕ್ಕೆ ಎರಡು ರೂಪಾಯಿ ಕೇಳ್ತೀವಲ್ಲ, ಅದನ್ನು ಮಾರಿದ್ರೆ ಒಂದೂವರೆ ರೂಪಾಯಿ ಬರೋಲ್ಲ ಕಣ. ಅದಕ್ಕೆ ಎರಡು ರೂಪಾಯಿ ಕೇಳ್ತೀವಲ್ಲ, ಧರ್ಮನಯ ದೇವರೂಪ್ತನಯ್ಯ ನಿಂಗೆ. ಒಂದು ಕೆಲಸ ಮಾಡ, ಅವೆರಡೂ ನೀನೇ ತೊಗೊಂಬಿಡು, ಆ ದೇವ್ರದ್ದು ಏನು ಬುದ್ಧಿ ಕೊಡ್ತಾನೆ ದುಡ್ಡು ಕೊಟ್ಬಿಡ, ತೊಗೊಂಡೋಗೆ ಹೋಗ್ಯ ಹೋಗಿ. ಅದನ್ನೆಲ್ಲ ತೊಗೊಂಡು ನಾನು ಮೇಲೆ ಬುದ್ಧಿ ನೋಡಿದ್ಯಾ, ನಿನಗೆ ಬೇಡ ಸೋಳೆ ಮಗ, ನನಗೆ ಬೇಕಾ ಹೇಳು. ಮತ್ತೆ ಅದಕ್ಕೆ ನೀನು ಎರಡು ರೂಪಾಯಿ ಕೇಳೋದು ನ್ಯಾಯ ಅಲ್ಲ. ಇವಾಗ ಏನಪ್ಪ ಎರಡು ರೂಪಾಯಿ ಕೊಡಲೇಬೇಕೇ? ಅಯ್ಯೋ ತಮಾಷೆ ಮಾಡಬೇಡಿ ಬುದ್ಧಿ, ಗೊತ್ತಾಗುತ್ತೆ ಕೂಲಿ ಕೊಡಿ. ಏನು ತಮಾಷೆ ಮಾಡಬೇಡ, ಏನು 3 SS ಕ್ಯಾಬ್ರೆ ಡ್ಯಾನ್ಸರು ತಮಾಷೆ ಮಾಡೋದಂತೆ ನಿಮ್ಮ ಜೊತೆ. ಅಯ್ಯೋ ನನಗೆ ಟೈಮ್ ಎಷ್ಟು ವ್ಯಾಲ್ಯೂಬಲ್ ಅಂತ ನಿನಗೇನು ಗೊತ್ತು? ಇವಾಗ ಎರಡು ರೂಪಾಯಿ ತಾನೇ, ಮತ್ತೆ ಬಿದ್ದಿರೋ ಅಲ್ಲಿ ಕೊಡ್ತೀನಿ, ಯಾಕೆ ಸಾಯ್ತಿ ಹಾಗೆ ಅಂದಾಗೆ. ಏನೋ ನಿನ್ನ ಹತ್ರ 30 ರೂಪಾಯಿ ಚಿಲ್ಲರೆ ಇದೆಯಾ? ಅಯ್ಯೋ 30 ರೂಪಾಯಿ ಇದ್ದಿದ್ರೆ ನಾನೇ ಕೂಲಿ ಮಾಡ್ತಿದ್ದೆ. ಹಾಂ ಎಲೆಕ್ಷನ್ ನಿಂತುಬಿಡ್ತಿದ್ದೀನ, ಹಾಂ ಚೀಪ್ ಮಿನಿಸ್ಟರ್ ಆಗಿಬಿಡ್ತಿದ್ದೆ. ಹಾಂ ಮಕ್ಕ ನೋಡು, 30 ರೂಪಾಯಿ ಚಿಲ್ಲರೆ ಇದ್ರೆ ಅಲ್ಲಿ ಕೂಲಿ ಮಾಡ್ತಿದ್ದಿರೋ ಅಂತೆ. ಇರಿ ಬಂದೆ ಅಂದಾಗೆ. ಭಾವ ನಿಮ್ಮ ಹತ್ರ ಒಂದು 5 ರೂಪೀಸ್ ಚೇಂಜ್ ಇದೆಯಾ ಭಾವ? ಏನಂದೆ? ಇಲ್ಲ ಇಲ್ಲ ಬಿಡಿ, ಗೊತ್ತಾಯ್ತಲ್ಲ ಅದು ನೀವು 5 ರೂಪಾಯಿ ಚಿಲ್ಲರೆ ಇರೋ ಅದು ಫೇಸ್ ಕಟ್ಟೇ ಅಲ್ಲ ಇದು. ಆಯಿತು ಅಂದಾಗೆ ಅಕ್ಕ, ನಿನ್ನ ಹತ್ರ 5 ರೂಪಾಯಿ ಚಿಲ್ಲರೆ ಎಲ್ಲಿ ಮನೆ ಹೆಂಗಸು ನಿನ್ನ ಹತ್ರ ಎಲ್ಲಿ ಬರುತ್ತೆ ಚಿಲ್ಲರೆ? ಅಂದಾಗೆ ಕಿಟಿ 5 ರೂಪಾಯಿ ಆ ಕಡೆ ತಿರುಗಿಬಿಟ್ಟೆ ಅವನು. ಹ್ಞೂ ಸರಿ ಹೋಗಲಿ ಬಿಡು, ನೀನು 5 ರೂಪಾಯಿ ನೋಡಿದೀವಿ ಅಲ್ವೋ. ಅಂದಾಗೆ ಪದಿ ನೀ ಎಲ್ಲಿ, ನೀನು ನಾನೇ ಕೊಡ್ಬೇಕು 5 ರೂಪಾಯಿ ಅಷ್ಟೇ. ಅಂದಾಗೆ 5 ರೂಪಾಯಿ ಚಿಲ್ಲರೆ ಬಾಬಾ. ಅಯ್ಯೋ ಥೋನಿ, ಮಾ ಕೈನಲ್ಲಿ ಅಷ್ಟೊಂದು ದುಡ್ಡು ಇಟ್ಕೊಂಡು ಸುಮ್ಮನೆ ಕೂತಿದ್ದಾರಲ್ಲ ಬೆಲ್ಲ ಜಜ್ಜದ ಕಲ್ಕೂತಾಗೆ. ಎಲ್ಲಿ ಕೊಡಿ ಇಲ್ಲಿ, ಕಡೀರಿ ನೋಡಿ, 5 ರೂಪಾಯಿ ನೋಟ್ ಜೋಬಲ್ಲಿದೆ, ತೆಗೆದು ಚಿಲ್ಲರೆ ಮಾಡಿಸಿ ಬಿಸಾಕ್ತೀನಿ. ಯಾಕೆ ಸಾಯ್ತೀರಿ? ದುಡ್ಡಿಗೆ ಸಾಯ್ತಾರೆ, ಕೊಡಿಲಿ ತಾಳಿರ್ತಾಳೆ. ಬೇವರ್ಸಿ, ಎಷ್ಟೋ ದುಡ್ಡು ನಿಂಗೆ, ಎಷ್ಟೋ ಕೂಲಿ? 2 ರೂಪಾಯಿ ಕೊಡ್ಬಿದೆ. ಹಾಂ 2 ರೂಪಾಯಿಗೆ 22 ರೂಪಾಯಿ ಮಾತಾಡ್ತಾನೆ. ತಗೋ 2 ರೂಪಾಯಿ ತಗೋ. ಓ ಇನ್ನೊಂದು 20 ಪೈಸೆ ಮಿಕ್ಕಿದೆ, ತಗೋ ಹೋಗೋ. ಲಕ್ಷಣವಾಗಿ ಟೋರಿನೋಗಿ ಕುಡ್ಕೊಂಡು ಚೆನ್ನಾಗಿ ಮಜ್ಜಾ ಮಾಡಿ ಹೋಗಿ, ನನ್ನ ಹೆಸರು ಹೇಳ್ಕೊಂಡು ಮಜಾ ಮಾಡಿ ಹೋಗು. ಹಾಗೆಲ್ಲ ಮಧ್ಯ ಇದು ಮಾಡೋಡು, ಹೋಗ್ಬಾ ತೇರು ಒಳಗೆ ಮಾಡಿ ಹೋಗ್ಬಾ. ಅಬ್ಬಾ ಬಾ 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 ಬಾ, ಎಷ್ಟು ಪಜೀತಿ ಅಂತೀರಿ? ಬಿಸ್ತಲಲ್ಲಿ ಬಂದೇ 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 ನೋಡಿ, ಬರ 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 ಅನ್ನೋದು ಸತ್ಯ ನೋಡಿ. ಎಷ್ಟು ಬಿಸಿಲು ಅಂದರೆ ತೂ 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 ತೂ, ಅದು ರಾತ್ರಿ ಒಂದು ಬಿಸಿಲಿಲ್ಲ ನೋಡಿ. ಆ ಬಸ್ಸಲ್ಲಿ ಬರೋದು ಅಂದರೆ ಇವರೆಲ್ಲ ಮಂತ್ರಿ ಮಹೋದಯರು ಮುಖ್ಯಮಂತ್ರಿಗಳು ನನ್ನ ಮಕ್ಕಳು ಇವರೆಲ್ಲ ಮೇಲ್ಗಡೆ ಹೋಗಿ ನೋಡ್ತಾರೆ. ಅದು ಯಾತ್ರಲ್ಲಿ ಕೂತ್ಕೊಂಡು ಇವರು ಏರೋಪ್ಲೇನು, ಇವ್ರದ್ದು ಹೆಲಿಕ್ಯಾಪ್ಟ್ರು ಇದೆಲ್ಲ ಹೋಗಿ ನೋಡ್ತಾರೆ. ಕಾರಲ್ಲಿ ಹೋಗಿ ಬರ ನೋಡ್ತಾರೆ. ಆಗ ಬರ ನೋಡೋದು 4 ಎಕರೆ ಕೊಂಡ್ಕೋಬೇಕಪ್ಪ, ಒಂದು 6 ವರ್ಷ ಬಿಡಬೇಕಪ್ಪ, ಆವಾಗ ಗೊತ್ತಾಗುತ್ತೆ. ಅದಕ್ಕೂ ಬಂದೆ 111 ಮೈಲಿ ಬಾವ ಬಸ್ಸಲ್ಲಿ. ಅಲ್ಲಿಂದ ಬಂದೇ 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 ನಾನೇನು ನರಕಕ್ಕೆ ಹೋಗ್ತಿದ್ದೀನೋ ಇಲ್ಲಿಗೆ ಬರ್ತಿದ್ದೀನೋ ಆ ಭಗವಂತನಿಗೆ ಗೊತ್ತು. ದಾರಿಲಿ ಒಂದು ಹೋಟ್ಲು ಥೂ, ಒಂದು ಸ್ಪೂನ್ ನೀರು ಕುಡಿದಿದ್ರೆ ನೀವು ತಾಣೆ. ಬಂದೆ ನೋಡಿ ಅಲ್ಲಿಂದ ಸೀದಾ ಬಂದೆ. ಅದಲ್ವೋ ನೀನು ಊರಿಂದ ಬಂದೇನೋ? ನಾನೇ ನಾನು ಊರು ಬಿಟ್ಬಿಟ್ಟೆ, ಊರು ಬಿಟ್ಟೆ ಮೂರು ಬಿಟ್ಟೆ. ಆಗ ನಾನು ಊರು ಬಿಟ್ಟು ಆಗಲೇ ಒಂದು 3-4 ವರ್ಷದ ಮೇಲೆ ಆಯ್ತಕ್ಕ. ನಾನು ಸದರ್ನ್ ಇಂಡಿಯಾ ಎಲ್ಲ ಟೂರ್ ಹೋಗಿದ್ದೆ, ಕಂಪ್ಲೀಟ್ ಎಲ್ಲ ಟೂರ್ ಮಾಡಿಕೊಂಡೆ, ಆರಾಮಾಗಿ ಎಲ್ಲ ಸುತ್ತಕೊಂಡೆ. ಆಮೇಲೆ ನನ್ನ ಲಾಸ್ಟ್ ಕ್ಯಾಂಪು ಅದೇ ಲಂಕೆಗೆ ಬರೋಣ ಅಂತಿದ್ದೆ. ಅದು ಸ್ವಲ್ಪ ಏನೋ ಗಲಾಟೆ ಇತ್ತಲ್ಲ, ಯಾವುದಕ್ಕೆ ಸುಮ್ಮನೆ ನಾನು ಇನ್ನು ಹೋಗಲ್ಲ ಗಲಾಟೆ ಇದು ಮಾಡಬೇಕು ಅಂದ್ಬಿಟ್ಟು ಅಲ್ಲಿಂದ ಬಂದೆ ತಿರುಪತಿಗೆ ಬಂದೆ. ನೋಡಿದೆ ಚೆನ್ನಾಗಿತ್ತು, ಆರಾಮಾಗಿ ಅಲ್ಲಿ ಹಾಲ್ಟ್ ಮಾಡಿದೆ ಕಡೆ ಕ್ಯಾಂಪು. 3 ದಿನ ಇದ್ದೆ ಕಣಕ್ಕ ತಿರುಪತಿಲಿ. ಲಾಸ್ಟ್ ಡೇ ಆ ಛತ್ರ ಜಗಲಿ ಮೇಲೆ ಮಲಗಿದ್ದೆ. ಹಾಂ ಛತ್ರ ಜಗಲಿ ಮೇಲೆ ಮಲಗೋ ಪರಿಸ್ಥಿತಿಗೆ ಬಂದಿದ್ದೆ. ಏನು 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 ಮಾತಾಡ್ತೀರಿ ಬಾಬಾ ನೀವು? ಸಕೆ ಬಿಗಿದ ಕೈ ತೆಗೆದು ಅವನ ಕೈಲೇ ಕೊಟ್ಟೆ, ಇಟ್ಕೊಳ್ಳಿ ಆ ಕೈಲಿ ಬಿಗಿದ ಕೈ ಏನು ರೋಗ ನಿನಗೆ, ಬಿಟ್ಕೊಂದ್ಬಿಟ್ಟು ನಾನು ಹೊರಗಡೆ ಮಲಗಿದೆ. ಎಂಥ ಒಳ್ಳೆ ನಿದ್ದೆ ಅಂತೀರಿ, ನಿದ್ದೆ ಹತ್ತಿದೆ ಭಾವ, ಒಳ್ಳೆ ಮಾಟ ಮಾಟ ರಾತ್ರಿ. ಹಾಂ ಅದೇನದು ಮಠ ಮಠ ರಾತ್ರಿ? ಮಧ್ಯಾಹ್ನಕ್ಕೆ ಮಠ ಮಠ ಮಧ್ಯಾಹ್ನ ಅನ್ನಲ್ವೇ ನೀವು, ನೆತ್ತಿ ಮೇಲೆ ಸೂರ್ಯ ಬಂದರೆ ಹಾಗೆ, ನೆತ್ತಿ ಮೇಲೆ ಚಂದ್ರ ಬಂದರೆ ಮಠ ಮಠ ರಾತ್ರಿ, ಅರ್ಧ ರಾತ್ರಿ ಮಲಗಿದ್ದೀನಿ ಭಾವ. ಭಾವ ನೀವು ಅಕ್ಕ ಬಂದುಬಿಟ್ಟಿದ್ದೀರಿ, ಬಂದುಬಿಟ್ಟಿದ್ದೀರಿ ತಿರುಪತಿಗೆ. ಓಹೋ ಹಾಂ ನಾವಿಬ್ರು ತಿರುಪತಿಗೆ ಬಂದಿದ್ವೆ ಕನಸಿನಲ್ಲಿ ಭಾವ. ಆಹಾ ಕನಸಿನಲ್ಲೇ ನಮಗೆ ತಿರುಪತಿ ಯಾತ್ರೆ ಮಾಡಿಸಿ ಈಗ ನಿಜವಾಗಿ ಮಾಡಿಸೋಕೆ ಬಂದಿದ್ದೀಯಾ ಅನ್ನೋ. ಆಮೇಲೆ ಏನಾಯ್ತು? ಆಮೇಲೆ ನಾ ಮಲಗಿದ್ದಲ್ಲ, ನೀವು ಕನಸಲ್ಲಿ ನೀವಿಬ್ಬರು ಬಂದ್ರಿ, ಬಂದ್ಬಿಟ್ಟು ನಡ್ಕೊಂಬಂದಿದ್ದೀರಿ ಅಂತ ಇಟ್ಕೊಳ್ಳಿ, ಭಾಳ ಬೆವತ್ತಿದ್ರಿ, ನಡ್ಕೊಂಬಂದಿದ್ದೀರಿ. ಬಂದು ನೀವು ನನ್ನ ಕಾಲ ಹತ್ರ ಕೂತ್ಕೊಂಡ್ರಿ. ಹಾಂ ನಿನ್ನ ಕಾಲ ಹತ್ರ ನಾನು ಕೂತ್ಕೊಂಡೇನು? ಕನಸಲ್ಲಿ ವಯಸ್ಸು ಸ್ಥಾನ ಮಾನ ಯಾವುದು ಬರೋದಿಲ್ಲ ಭಾವ, ಕನಸು. ಅದಕ್ಕೆ ಕನಸಲ್ಲೇ ನಾವು ಏನೇನು ಬೇಕಾದ್ರೂ ಮಾಡ್ಕೋಬೋದು. ನೀವು ಕನಸಲ್ಲಿ ಬಂದ್ರಿ, ನನ್ನ ಕಾಲ ಹತ್ರ ಕೂತ್ಕೊಂಡ್ರಿ, 2 ಕಾಲು ತೊಳೆ ಮೇಲೆ ಇಟ್ಕೊಂಡು ಕಣ್ಣು ಹೊತ್ಕೊಂಡು ಅಮ್ಕ ಹೋಗಿ ಶುರು ಮಾಡಿದಿರಿ. ಅಮಕ್ಕೆ ತಾ ನೀವು ಕೂತಿದ್ದೀರಿ, ಕಲ್ದಸಿ ಅಕ್ಕ ಬಂದು ಕೂತ್ಲು ತೊಡೆ ಮೇಲೆ ಕಲೆ ಇಟ್ಕೊಂಡು. ಏನು ದೇವೇಂದ್ರ, ಈ ಅಕ್ಕ ಭಾವನ ಮರೆತುಬಿಟ್ಟೇನೋ? ನಮ್ಮ ಮನೆಗೆ ಬರೋಲ್ವೇನೋ? ನಮ್ಮ ಮನೇಲಿ ಬಂದು ಒಂದು 6 ತಿಂಗಳೋ ವರ್ಷವೋ ಇದ್ದು ನೀನು ಪಾದಧೂಳಿ ಉದುರಿಸಿ ಹೋಗಲ್ವೇನೋ ಅಂತ ಗೊಳೆ ಅಂತ ಅಳ್ತಾ ಇದ್ದಾಳೆ ಆ ಕಡೆ ಅಕ್ಕ. ಈ ಕಡೆ ಭಾವ ಕೋಡಿ ಹರಿತಾ ಇದೆ ಕಣ್ಣೀರಿಂದು. ನೋಡಿದೆ ಇಷ್ಟು ಹೇಳಿದ ಮೇಲೆ ಇನ್ನು
ಹೋಗದೆ ಇದ್ರೆ ಚೆನ್ನಾಗಿರೋಲ್ಲ ಅಂತ ಟಕಾರ ಅಂತ ಎದ್ಕೋತೆ, ಟಡಾರ ಅಂತ ಎದುರಿಗೆ ತಂದು ನಿಲ್ಲಿಸ್ದ. ಏನ ಬಸ್ಸು? ಸರ್ಕಾರಿ ಬಸ್ಸು. ಸೀದಾ ತಗೊಂಡೆ. ಏನ ಟಿಕೆಟು? ಕೂತೆ, ಹೊರಟೆ, ಸೀದಾ ಇಲ್ಲಿಗೆ ಬಂದೆ. ಅಂತೂ ಇಲ್ಲಿಗೆ ಬಂದೆ. ಏನು ಎಲ್ಲಿಗೆ ಹೋಗ್ಲಿ ಬಾಬಾ, ಎಲ್ಲಿಗೆ ಹೋಗ್ಲಿ, ಬೇಕಾದಷ್ಟಿದೆ ಜಾಗ. ಆದರೆ ಮನಸ್ಸು ಒಪ್ಪಲ್ವೇ? ನಿಮ್ಮನ್ನೆಲ್ಲ ನೋಡಿ ಎಷ್ಟು ದಿವಸ, ಎಷ್ಟು ತಿಂಗಳು, ಎಷ್ಟು ವರ್ಷ, ಅಯ್ಯೋ ಶತಮಾನಗಳೇ ಆಗೋಯ್ತಲ್ಲ. ಆ ಏನೋ ನಿಮ್ಮನ್ನು ನೋಡಿದ್ದು ಅಂದರೆ ತಡೀರಿ, ಹೇಳ್ತೀರಿ. ಕರೆಕ್ಟಾಗಿ ಹೇಳಬೇಕು ಅಂದರೆ ನಿಮ್ಮನ್ನು ಇವಾಗ 4-5 ವರ್ಷದ ಕೆಳಗೆ ನಮ್ಮಪ್ಪನ ತಿಥಿ ಮಾಡಿದ್ದಲ್ಲ ಆವಾಗ ನಿಮ್ಮನ್ನು ನೋಡಿದ್ದು ನೋಡಿ. ಈಚೆಗೆ ನೀನು ಯಾವ ತಿಥಿನೂ ಮಾಡಲಿಲ್ಲ, ನಾವು ಬರಲಿಲ್ಲ, ನೋಡ್ಲು ಇಲ್ವಲ್ಲ. ಅಲ್ಲ ನೀವು ತಿಥಿಗೆ ಬರೋದು ಅಂತ ಗೊತ್ತಾಗಿದ್ರೆ ನಿಮ್ಮದೇ ಮಾಡಿ ನಿಮ್ಮನ್ನೇ ಕರೀತಾ ಇದ್ದೆ. ಅಲ್ಲ ನೀವು ಬರೋದು ಮುಖ್ಯ, ನನಗೆ ತಿಥಿ ಯಾರದ್ದಾದ್ರೇನು ಬಾಬಾ? ಎಲ್ಲಿ ಆಗಲಿಲ್ವಲ್ಲ ಏನೋ ಅಂತಗೂ ಇಲ್ಲಿ ಬಂದು ಹಾಯಾಗಿ ಒಂದು 6 ತಿಂಗಳು ಇಲ್ಲ, ನನಗೆ ಗೊತ್ತು 6 ತಿಂಗಳಿಗೆ ನೀವು ಬಿಡೋಲ್ಲ, ನನಗಿವ ಟೈಮ್ ಇಲ್ಲ. ಆಯಿತು, 1 ವರ್ಷ ಸುಖವಾಗಿ ಎಣ್ಣೆ ನೀರು ಗಿಣ್ಣೆ ನೀರು ಹಾಕ್ಕೊಂಡು ಚೆನ್ನಾಗಿ ಊಟ ಗಿಟ ಮಾಡಿಕೊಂಡು ಹಾಯಾಗಿದ್ದು ಹೋಗೋಣ ಅಂತ ಬಂದಿದ್ದೀನಿ ಬಾಬು. ನೀನು ಈ ಮನೇಲಿ ಹಾಯಾಗಿ ಸುಖವಾಗಿ ಲೇ ಭಾಗ್ಯ. ನಮ್ಮದು ಎಷ್ಟು ದಿವಸ ಆಗಿದೆ ಊಟ ಆಗಿ? ಕಷ್ಟ ಸುಖ ಎಲ್ಲ ತಗೊಳ್ಳೋ ಭಾಗಿ, ಆಸಾಮಿಗೆ ಯಾವುದು ಭೇದ ಇಲ್ಲ. ನೀವು ತೋರಿಸ್ಬಿಡಿ ಅಡುಗೆ ಮನೇನ, ನಾನೇ ಬೇಯಿಸಾಕ್ತೀನಿ. ಅಲ್ಲ ಕಣೋ ದೇವೇಂದ್ರ, ಏನಕ್ಕ ಊರಲ್ಲಿದ್ದ ಮನೆ ಹಿಂದಿನ ಗೋಡೆ ಬಿದ್ದಿತ್ತಲ್ಲ, ಅದನ್ನ ರಿಪೇರಿ ಮಾಡಿಸಿದ್ಯಾ? ಎಲ್ಲ ಗೋಡೆ ನೀನು ಇದ್ದಾಗಲೇ ಬಿತ್ತು, ಅದು ಬಿದ್ದಿದ್ದ ನಿನ್ನ ಮದುವೆ ಆಯಿತು. ಹೊರಟೆ ನೀನು ಹೋದ್ಮೇಲೆ ನಿನ್ನ ಗೋಡೆ ಯಾಕೆ ಹಾಕಿಸ್ಲಿ? ನಾನು ಅದು ಪೂರ್ತಿ ಬೀಳಲಿ ಅಂತ ಕಾಯ್ತಿದ್ದೆ. ಒಂದಿನ ಅದ್ರ ಆ ಕಡೆ ಪಕ್ಕದಲ್ಲಿ ಮಲಗಿದ್ದೆ, ಗುಡುಗು ಮಿಂಚು ಬಂತು, ತಿಳ್ಕಂಡೆ ಪಕ್ಕಕ್ಕೆ ಹೊರಳದೆ ಗೋಡೆ ಬಿತ್ತು, ತಕ್ಷಣ ಮನೆ ಮಾರಿಬಿಟ್ಟೆ. ಏನು ಮನೇನೇ ಮಾರ್ಬಿಟ್ಯಾ? ಕ್ಲೀನಾ ಮಾರ್ಬಿಟ್ಟೆ. ಸಾರ್ಥಕ ಆಯ್ತು ಬಿಡು. ಪಿತ್ರಾರ್ಜಿತನಾದ ಆಸ್ತಿ ಅಂತ ಇದ್ದದ್ದು ಅದೊಂದೇ, ಅದನ್ನು ಮಾರ್ಬಿಟ್ಯಾ? ಏನಕ್ಕ ನೀನು ಪಿತ್ರಾರ್ಜಿತ 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 ಅಂತ ಹೊಡ್ಕೋತೀಯ ಒಳ್ಳೆ ಸೈರನ್ ಬಡ್ಕೊಂಡಾಗೆ? ಏನು ಪಿತ್ರಾರ್ಜಿತ, ಏನು ಪಿತ್ರಾರ್ಜಿತವಾದ ಆಸ್ತಿ ಮನೆ ಒಂದೇ ಇತ್ತ? ಅದ್ರ ಪಕ್ಕದಲ್ಲಿ ನೋಡಿದ್ಯಾ ನೀನು? ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಅಪ್ಪಂದು ಸಾಲ ಎಷ್ಟಿತ್ತು ಗೊತ್ತಾ? ಅಯ್ಯೋ ಅಯ್ಯೋ, 5-6 ಬೆಡ್ರೂಮಿನಷ್ಟು ಸಾಲ ಇತ್ತು, 1 ಬೆಡ್ರೂಮಿನ ಮನೆ ಇತ್ತು. ಏನು ಮಾಡ್ತೀಯ ಅದನ್ನ ಇಟ್ಕೊಂಡು? ನೋಡಿದೆ ಮನೆ ದೂರ ನಿಂತ್ಕೊಂಡು ನೋಡಿದೆ, ಆ ಸಾಲನೂ ಒಂದು ಸಲ ಅಲ್ಲಿಟ್ಟು ನೋಡಿದೆ, ಆ ಸಾಲಕ್ಕೂ ಈ ಮನೆಗೂ ಲೆಕ್ಕ ಹಾಕಿ ನೋಡಿದೆ. ಛೀ, ಯಾವ ಮಹಾಮನೆ, ಸಾಲ ತೀರಿಸ್ಬೇಕು ಅಪ್ಪನ ಋಣ ಅಂದಿದ್ದೆ. ಲಕ್ಷಣ ಕ್ಲೀನಾಗಿ ಮನೆ ಮಾರಿದೆ, ಕೈಗೆ ದುಡ್ಡು ತೊಗೊಂಡೆ, ಸಾಲಗಾರನ್ನೆಲ್ಲ ಕರೆದು ಕರೆದು ಮೆಕ್ಕೆ ಕ್ಯಾ ಕರೆಸಿ ಹೋಗೋದು, ನನ್ನ ಮಕ್ಕಳ ಇನ್ಮೇಲೆ ಇಂಥವ್ರಿಗೆಲ್ಲ ಸಾಲ ಕೊಡಬೇಡಿ ಅಂಥೇಳಿ ಕೊಟ್ಬಿಡೆ ಕೊಟ್ಬಿಟ್ಟು ಆಮೇಲೆ ಕೈಲಿ ಒಂದು 800-900 ಉಳಿತು. ನಾನು ಎಣಿಸ್ಲಿಲ್ಲ, ಯಾಕೆ ಎಣಿಸ್ಲಿ, ಪಿತಾರ್ಜಿತವಾದ ನೋಡು, ಲೆಕ್ಕ ಹಾಕಿದೆ ಇದನ್ನು ಇಟ್ಕೊಂಡ್ರೆ ಇನ್ನು ಚೆನ್ನಾಗಿರೋಲ್ಲ, 8 ಜನಕ್ಕೆ ಸೇರಬೇಕಾದ ಅರ್ಥ ಬಂದ್ರಿಗೆ, ಅದರಿಂದ ಊರಿಗೆಲ್ಲ ಸೇರ್ಕೊಳ್ಳಿ ಅಂತ ನಾನು ಊರು ಸುತ್ಕೊಂಡು ಹೊರಬಿಡೆ. ಅದು ಅಲ್ಲದೆ ಅಕ್ಕ, ನಮ್ಮಣ್ಣ ದೊಡ್ಡವನು ದೇಶಾಂತರ ಹೋಗಿದ್ದ ನೋಡು, ಅದಕ್ಕೆ ನೋಡಿದೆ. ಓಹೋ, ಅಕಸ್ಮಾತ್ ನಾನು ಊರು ಸುತ್ತುವಾಗ ಆ ನಮ್ಮಣ್ಣ ಸಿಕ್ಕಿದ್ರು ಸಿಗಬಹುದು, ಅದು ಒಂದು ಉದ್ದೇಶ ಇಟ್ಟುಕೊಂಡು ಹೊರಟೆ. ಏನ ಹೇಳೋನು ಹೆಡ್ಡಾದ್ರೆ ಕೇಳೋನು ದಡ್ಡನೆ ಅಂತ, ನೀನು ಹುಟ್ಟೋಕ್ ಮುಂಚೆನೆ ನಿಮ್ಮಣ್ಣ ದೇಶಾಂತರ ಹೋಗಿದ್ದು. ಅವನು ಹೋದಕ್ಕೆ ನಾನು ಹುಟ್ಟಿದ್ದು ಅಂತ ಇಟ್ಕೊಳ್ಳಿ ಅಲ್ವೇ? ಅಲ್ವೋ, ನಾನೇ ಗುರ್ತು ಹಿಡಿಯೋದಕ್ಕೆ ಆಗೋದಿಲ್ಲ, ಇವನು ಹೊರಟ್ಬಿಟ್ಟಂತೆ ಹುಡುಕೊಂಡು. ಟೆಲಿಗ್ರಾಫ್ ವೈರ್ ಮೇಲೆ ಬಿಡ್ತಾ ಇದೆಯಲ್ಲೋ ಟ್ರೈನ್ನ. ಗಂಡು ಹೆಣ್ಣು ಸಣ್ಣವರಾಗಿರ್ತಾರೆ, 6-6 ತಿಂಗಳು ಒಂದು ವರ್ಷದ ಮಗು, ಹಾಂ ಅಲ್ಲಿ ತೋರಿಸ್ತಾರೆ, ಆವಾಗ ಇಬ್ಬರು ಬೇರೆ ಬೇರೆ ಆಗಿಬಿಡ್ತಾರೆ. 50 ವರ್ಷ ಆಗುತ್ತೆ, 50 ವರ್ಷದ ಮೇಲೆ ಇಬ್ಬರು ಬೇರೆ ಬೇರೆ ಬೆಳೆದಿರ್ತಾರೆ. ಆ ಕಡೆಯಿಂದ ಮೀನು ಮಾರ್ಕೆಟ್ ಹತ್ರ ಅವಳು ಬರ್ತಾ ಇರ್ತಾಳೆ, ಈ ಸೊಪ್ಪಿನ ಮಾರ್ಕೆಟ್ ಹತ್ರ ಇವನು ಬರ್ತಾ ಇರ್ತಾನೆ. ಅವಳು ಮೀನು ಮಾರ್ಕೆಟ್ ಹತ್ರ, ಇವನು ಸೊಪ್ಪಿನ ಮಾರ್ಕೆಟ್ ಹತ್ರ. 50 ವರ್ಷ ಬೆಳೆದಿದ್ದಾರಲ್ಲ, ಅಷ್ಟೊತ್ತಿಗೆ ಅವಳು ಅದನ್ನು ಬೇಸರ ಮಾಡಿರ್ತಾಳೆ, ಇವನು ಇದನ್ನು ತಿನ್ನಕ್ಕೆ ಶುರು ಮಾಡಿರ್ತಾನೆ. ಇಬ್ಬರು ಅಲ್ಲಿ ಬರ್ತಾರೆ, ಅಲ್ಲಿ ಒಬ್ಬರನ್ನೊಬ್ಬರು ನೋಡ್ತಾರೆ, ಮಖಕ್ಕೆ ಮಖ, ಕಣ್ಣಿಗೆ ಕಣ್ಣು, ಗುಡ್ಡೆ ಗುಡ್ಡೆ ಸೇರುತ್ತೆ, ಒಂಥರ ಕರೆಂಟ್ ಇಬ್ಬರಲ್ಲೂ ಪಾಸ್ ಆಗುತ್ತೆ. ಅಣ್ಣ ಅಂತಾಳೆ, ಇವ್ ತಂಗಿ ಅಂತಾಳೆ, ತಕ್ಷಣ ಹಾಡು ಶುರು ಮಾಡಿಬಿಡ್ತಾರೆ. ಅದು ನೋಡ್ಬೇಕು ನೀವು, ಆ ಥರ ಕರೆಂಟ್ ಪಾಸ್ ಆಗುತ್ತಲ್ಲ, ಹಾಗೆ ನನಗೂ ನಮ್ಮ ಮಣ್ಣಿಗೂ ಆ ಸೈಕಲಾಜಿಕಲ್ ಕರೆಂಟ್ ಹೊಡೆಯುತ್ತೆ ಅಂತ. ನಿಮಗೂ ಕರೆಂಟ್ ಹೊಡೀತು? ಇಲ್ಲ, ಅದು ಲೈನ್ ಭಾಳ ಮೇಲಿತ್ತು, ಯಾಕೋ ತಾಗಲಿಲ್ಲ, ಹೊಡಿಲಿಲ್ಲ. ಏನು ಮಾಡ್ತೀರಿ, ಹಾಗೆ ಸುತ್ತ ಆಡ್ಕೊಂಡು ಬರೋಣ ಅಂಥೇಳಿ ಈ ಮನೆಗೆ ಬಂದೆ. ಏನಪ್ಪ ತುಂಬ ಬೇಜಾರು ಅಂದ್ರೆ ಬೇಜಾರು ಕಂಬವ ಕಿಟ್ಟು. ಏನು ನಮ್ಮ ಹುಡುಗನ? ಹಾಂ ನೋಡಪ್ಪ, ಏನೋ ಕರೀತಾ ನಿಮ್ಮಣ್ಣ. ನಿಮ್ಮ ಮಾವನ ಹತ್ರ 5 ರೂಪಾಯಿ ನೋಟು ತೊಗೊಂಡು ಚಿಲ್ಲರೆ ಮಾಡಿಸಿ ಅಕ್ಕಿ ಚಿಲ್ಲರೆ ಸಾಮಾನು ಎಲ್ಲ ತೊಗೊಂಡು ಹೋಗ. ಅಕ್ಕ ಇಲ್ಲಿ ಹಿತ್ತಲಗಡೆ ಬಾವಿ ಇದೆಯಲ್ಲಕ್ಕ. ಅಪ್ಪಲೋ, 5 ರೂಪಾಯಿ ಕೊಟ್ಟು ಹೋಗಿಬಿಡು. ನಾನು ಬೀಳಕ್ಕಲ್ಲ ಬಾವ, ಅಲ್ಲ ನೀರು ಹಾಕಿದೆ ನೋಡೋಣ ಅಂತ. ಯಾಕೆಂದರೆ ನನಗೆ ಮಿನರಲ್ ವಾಟರ್ ಬೇಕು, ಇದೆಲ್ಲ ಈ ಸುಡುಗಾಡು ಕೆಟ್ಟಪಟ್ಟ ನೀರು ಕುಡಿಯೋ ನಾನು, ಅದಕ್ಕೋಸ್ಕರ ಕೇಳಿದೆ. ಬಾವಿ ಇದೆಯಕ್ಕ ಹಿಂದೆ ಹಗ್ಗಾಗ್ಯ? ಲೇ ಲೇ ಲೇ, ನೀನು 5 ರೂಪಾಯಿ ಕೊಡೋ ಅಲ್ಲಿ ಮೊದಲು. 5 ರೂಪಾಯಿ ಕೊಡೋ. 5 ರೂಪಾಯಿ ನಾನು? ಹಾಂ
ಅಯ್ಯೋ ಕೂಲಿ ಕೂಲಿ ಮತ್ತು ಕೂಲಿ ಕೇಳಿ ಕೊಡೋಣ ಅದಕ್ಕೇನಂತೆ. ಅಂದಾಗೆ 5 ರೂಪಾಯಿ ಕೆಡಿ ಇಲ್ಲ ಇಲ್ಲ ಬರಲಿ, 5 ರೂಪಾಯಿ ಕೊಡ್ತೀನಪ್ಪ, ಜೋಪಾನ ಹಾಕೋಣ, ಕೆಟ್ಟ ಕಾಲ ಕೆಟ್ಟ ದಿವಸ ತಲೆಗಿಲ್ಲ ಎಲ್ಲ ಹೊಡಿತಾರೆ. 5 ರೂಪಾಯಿ ಕೊಡ್ತೀನಿ ತಗೋ, ತೊಗೊಂಡು ಇದನ್ನು ಸೀದಾ ಮಾರ್ಕೆಟ್ಗೆ ಹೋಗು, ಎಡಗೈಲಿ ಹಿಡ್ಕೋ, ಗಟ್ಟಿ ಹಿಡ್ಕೋ, ಆಮೇಲೆ ಹೋಗಿಬಿಟ್ಟು ಬಾಬಾ ಹೇಳಿದ್ರಲ್ಲ ಎಲ್ಲ ತಗೋ. ಹಾಗೆ ಜೊತೆಗೆ ಮನೇಲಿ ಏನೂ ಇಲ್ಲ ಅಂತ ಕಾಣುತ್ತೆ ನೋಡಿದ್ರೆ, ಒಂದು 4 ಕೆಜಿ ಅಕ್ಕಿ ತಗೋ, 2 ಕೆಜಿ ಬೇಳೆ ತಗೋ, ಆಮೇಲೆ ಸೌದೆ ಇದೆಯಾ ಕಾ, ಸೀಮೆಣ್ಣೆ ಬೇಕಪಟ್ಟಣ ಇದೆಯಾ, ಇಲ್ಲದೇ ಅದನ್ನು ತೊಗೊಳಪ್ಪ. ತೊಗೊಂಬಿಟ್ಟು ನೀನೊಂದೆರಡು ಬಿಸ್ಕತ್ ಪಟ್ಟಣ ತಗೋ, ತೊಗೊಂಬಿಟ್ಟು ಪದ್ದಿಗೆ ಒಂದು ಕ್ಯಾಡ್ಬರಿ ಚಾಕ್ಲೇಟು 5 ಸ್ಟಾರ್ ನೀಟಾಗಿ ತೊಗೊಂಡು. ಹಾಗೆ ನನಗೆ ಇದು ಸಿಗರೇಟ್ ತಗೊಳ್ಳೋ ಒಳ್ಳೇದು, ಯಾವುದೋ ಯಾವುದೋ ಒಳ್ಳೇದು ಪ್ಲೇಯರ್ಸ್ ಹೋಗಿ ತೊಗೊಂಡು ಎಲ್ಲ ತೊಗೊಂಡು. ಹಾಗೆ 4 ತಿಂಗಳು ಮನೆ ಬಾಡಿಗೆನೂ ಕೊಟ್ಟು ರಶೀತಿನೂ ತೊಗೊಂಬಂದ್ಬಿಡು. ಹಾಂ ತಗೊಂಡು ಸೀದಾ ಎಂತದ ನಾ 4 ತಿಂಗಳ ಬಾಡಿಗೆ ರಶೀದ್ ಬಾವಾ ಹುಡುಗಾಟ ಆಡ್ತಾರೆ ಹುಡುಗಾಟ. ಹೂನಪ್ಪ ನಿಂದು ಊರು ಅಡ್ಡಗಲದ 5 ರೂಪಾಯಿ ನೋಟು ಎಲ್ಲದಕ್ಕೂ ಆಗುತ್ತೆ. ಎಲ್ಲೇ ಈ ಜೋಬಲ್ಲಿ ಇಟ್ಟಿದ್ದಲ್ಲ, ಇದು ಈ ಜೋಬ ಎಲ್ಲಿ, ಇದು ನನ್ನ ಪಂಚಕ್ಕೆ ಜೋಬ್ ಇಲ್ಲ ಹೌದು ಅಂದಾಗೆ, ಎಲ್ಲಿ ಜೋ 5 ರೂಪಾಯಿ ನೋಟ್ ಇಟ್ಟಿದ್ದಲ್ಲಪ್ಪ ನಾನು ಅಂದಾಗ ಬಾಬಾ ಅದೆಲ್ಲ ಎಲ್ಲ ನೀವು 5 ರೂಪಾಯಿ ತೊಗೊಂಡಿಲ್ಲ ನೀವು ಅಕ್ಕ ನಿನ್ನ ಕೈಯಲ್ಲಿ ಎಲ್ಲಿ 5 ರೂಪಾಯಿ ನಿನ್ನ ಹತ್ರ ಕೊಡ್ತೀನಿ ನಾನು ಅಂದಾಗೆ 5 ರೂಪಾಯಿ ನೋಟು ಇಲ್ಲೇ ಇಟ್ಟಿದ್ದೆ ನಾನು, ಬ್ರ್ಯಾಂಡ್ 5 ರೂಪಾಯಿ ನೋಟು. ಲೇ ನನಗೆ ಗೊತ್ತು, ಯಾವಾಗ ನೀನು ಸಿಗರೇಟ್ ಹೇಳಿದೆಯೋ ಆಗಲೇ ತಿಳ್ಕೊಂಡೆ ಕಣೋ, ಹಾಂ ಜಾಳಿ ಬೀಡಿಗೂ ನಿನ್ನ ಹತ್ರ ದಮಡಿ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಗೊತ್ತಾಯ್ತಾ ಮಗು ಪದ್ಮಾ, ಪದ್ಮಾ ಯಾರಿದ್ದು ಜಟಾಯು ಮನೆಯೊಳಗೆ ಬರ್ತಾ ಇದ್ದಾನೆ, ಲೇ ಅಪ್ಪ ಮುಂದಕ್ಕೆ ಹೋಗಪ್ಪ. ಏಯ್ ಅಲ್ಲ ಮುಂದಕ್ಕೋ ಹಿಂದಕ್ಕೋ ಹೋಗಪ್ಪ, ಮೊದಲು ಹೊರಗೋಗು. ಏಯ್ ಹಾಂ ಯಾರು ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯೋ ನೋಡಿ, ನಾವೇ ಹೊಟ್ಟಿಗೆಲ್ಲ ಸಾಯ್ತಿದ್ವಿ, ಇವನ ಅವನಲ್ಲಿ ಬಂದ ಅಮ್ಮ ಅವ್ರು ನಮ್ಮ ಅಪ್ಪ ಕಣೋ. ಯಾರು ಇವ್ರ, ನನಗಾಗಲೇ ಅನುಮಾನ ಬಂತು, ಇಬ್ಬರನ್ನ ನೋಡಿದೆ ಕಳೆನ ಅಪ್ಪನೇ ಇರಬೇಕು ಅಂತ, ಬಟ್ ಯಾರು ಯಾರು ಅಂತ ಗೊತ್ತಾಗಲಿಲ್ಲ. ಅಂದ ಎಷ್ಟು ದೊಡ್ಡವ್ರು ಬಿಟ್ಟಿದ್ದಾರೆ ಇವರು, ನಾನು ನೋಡಿದಾಗ ಸಣ್ಣ ಹುಡುಗ ಈ ಅವರು. ಹಾಂ ಅವ್ರು ಸಣ್ಣವರ ನಾನು ಸಣ್ಣ ಹುಡುಗ ಅಂತ ಹೇಳ್ತಾ ಇದ್ದೆ ಆವಾಗ. ಏನು ತಾತಾ ತಾತಾ ಚೆನ್ನಾಗಿದ್ದಾರ ತಾತಾ? ನಾನು ಓ ವಯಸ್ಸಾಗ್ಬಿಟ್ಟಿದೆ. ತಗೋ ತಾಯಿ ಈ ಚೀಲದಲ್ಲಿ ಅಕ್ಕಿ ಇದೆ, ಮಕ್ಕಳಿಗೆ ಮೊದಲು ಅನ್ನ ಮಾಡಿ ಹಾಕು. ಹಾಂ ತಗೊಳಮ್ಮ. ಹಾಂ ಮಕ್ಕಳಿಗೆ ಮತ್ತು ಅನ್ನ ಮಾಡು, ಯಾರಿಗೋ ಒಂದು ಆಗುತ್ತೆ ಅದೇ ಮಕ್ಕಳಿಗೆ ಅಂತ ಹೆಸರಿಡ್ತೀರಿ ಅದ್ರ ಮೇಲೆ. ತಗೊಳಮ್ಮ ಚೀಲ ವಾಪಸ್ ಕೊಡು, ತಿರ್ಗಾ ಸಾಯಂಕಾಲಕ್ಕೆ ಮುದುಕ ತರಬೇಕಲ್ಲಮ್ಮ. ಹಾಂ ಅಕ್ಕಿ ಮಾತ್ರ ತಗೋ ಅಂದಾಗೆ. ಏನು ತಾತಾ ಚೆನ್ನಾಗಿದ್ದೀರಾ? ತಾತಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ? ಯಾರೋ ಮಗು ನೀನು? ಹಾ ನಿನ್ನ ಅಲ್ಲ ಈ ಜಗತ್ತಿನಲ್ಲಿ ನನ್ನ ಈ ಪ್ರಶ್ನೆ ಫಸ್ಟ್ ಕೇಳ್ತಿರೋದೆ ನೀವು, ನನ್ನ ಯಾರು ಅಂತ ಕೇಳ್ತಿರಲ್ಲ. ನನ್ನ ಪರಿಚಯ ಮಾಡಿಸೋದಕ್ಕೆ ಯಾರ ಕೈಲೂ ಸಾಧ್ಯವಾಗದೆ ಎಲ್ರಿಗೂ ಗೊತ್ತಿರೋರು ಅಂತ ಅಷ್ಟು ಹೇಳ್ತಾರೆ. ನಾನು ಅಲ್ಲಿ ನೋಡಿ, ಓ ನಿಮ್ಗೆ ಈ ಕಡೆ ಕಣ್ಣು ಕಾಣಲ್ಲ, ಬಂದೆ ಒಂದು ನಿಮಿಷ. ಹಾಂ ನಿಮ್ಮ ಲೆಫ್ಟ್ ಹ್ಯಾಂಡ್ ಡ್ರೈವ್ ಆ ಕಡೆಗೆ ಬರ್ತೀನಿ ತಡೀರಿ, ಅರ್ಧ ಟಿಕೆಟು. ನಾನು ತಾತಾ ದೇವೇಂದ್ರ, ನೋಡಿ ಬಲಗೈನಲ್ಲಿದೆ ವಜ್ರಾಯುಧ, ನೋಡಿ ಈ ಕಡೆ ಶಶಿ ಕೂತಿದ್ದಾಳೆ, ನಿಮಗೆ ಕಾಣಲ್ಲ ಬಿಡಿ ಅದು. ದೇವೇಂದ್ರ ನಮ್ಮ ಭಾಗ್ಯಮ್ಮನ ತಮ್ಮ ನೋಡಿದ್ರ, ಅವ್ರು ಗುರುತಿಳಿದ್ರು. ಎಷ್ಟು ಅಪರೂಪವಾಗಿ ಬಿಟ್ಟಿಯಲ್ಲಪ್ಪ, ಆರೋಗ್ಯವಾಗಿದೆಯೇನೋ ಮಗು? ಹಾ ಅದೊಂದೇ ನನ್ನ ಹತ್ರ ಇರೋದು, ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ. ಏನು ಅಪರೂಪ ಅಂದರೆ ಏನು ಮಾಡ್ತೀರಿ ತಾತ, ನನಗೆ 1-2 ಕೆಲಸ ಬೊಂಬಾಯಿನಲ್ಲಿ, ಅದು 1,000 ಮಿಲ್ಲುಗಳು ಅಲ್ಲಿ ಹೋಗಬೇಕು, ಅಲ್ಲಿಂದ ಬಂದರೆ ಇಲ್ಲಿ ಬೆಂಗಳೂರು, ಬೆಂಗಳೂರು ಬಿಟ್ಟರೆ ನಾಳೆ ಕಲ್ಕತ್ತಾ. ಅಯ್ಯೋ ಈ ಸುಮ್ಮನೆ ಕ್ರಿಕೆಟ್ ಬ್ಯಾಟ್ ಓಡಾಡ್ತಾ ಇದ್ದೀನಿ ನಾನು, ಏನು ಮಾಡ್ತೀರಿ ಹೇಳಿ ಅಂತಕೋ. ಚೆನ್ನಾಗಿದ್ದೀರಿ ನೀವು? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಏಯ್ ಏಯ್ ಲೇಯ್ ಸಾಕು ಸುಮ್ಮನೆ ಇರೋ ವಿರಾಟರಾಯ. ಪದ್ಮ ನನ್ನ ಹರ್ಕಲ್ ಪಂಚೆ ಇದೆಯಲ್ಲ, ತಣ್ಣೀರಿನಲ್ಲಿ ನೆನೆಸ್ಕೊಡು, ಹಾಕ್ಕೊಂಡು ಮಲ್ಕೊಳ್ಳಿ. ಅಣ್ಣ ಅಕ್ಕಿ ಏನೋ ಬಂತು, ಅನ್ನನೂ ಆಗುತ್ತೆ, ಆದರೆ ಯಾವುದ್ರಲ್ಲಿ ತಿಂತೀರಿ? ಅಲ್ಯೂಮಿನಿಯಂ ತಟ್ಟೆಯಲ್ಲಿ. ಹಾಗಲ್ಲ ಅಣ್ಣ, ಅನ್ನಕ್ಕೆ ಸಾರು ಇಲ್ಲ, ಉಪ್ಪಿನ ಹರಳು ಇಲ್ಲ. ಓ ಪದ್ಮ ಮೊದಲು ಅನ್ನ ಮಾಡಮ್ಮ, ಯಾವ್ದ್ರಲ್ಲಾದ್ರೂ ತಿನ್ನೋದಾಗುತ್ತೆ. ಆಟ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಯಾಕೆಂದರೆ ನನಗೆ ಈ ಊರಿನಲ್ಲಿ ತುಂಬ ಫ್ರೆಂಡ್ಸ್, ಅದು ಅಲ್ಲದೆ ಚೀಫ್ ಮಿನಿಸ್ಟರ್ ಬೇರೆ ಬೇರೆ ಹೇಳಿದ್ದಾರೆ, ಯಾಕೆಂದರೆ ಅವ್ರು ಇನ್ನೇನು ಹೊರಟು ಬಿಡ್ತಾರಂತಲ್ಲ ಡೆಲ್ಲಿಗೆ, ಅದಕ್ಕೆ ಕರೆದುಬಿಟ್ಟು ನನಗೆ ಒಂದು ಸ್ವಲ್ಪ ಡಿನ್ನರು ಅದು ಕೊಡ್ಬೇಕಂತ ಏನೋ ಮಾಡ್ತಿದ್ದಾರೆ, ಅದಕ್ಕೆ ಹೋಗ್ಬಿಟ್ಟು ಆ ಸನ್ಮಾನ ಏನ್ಮಾನ ಅಲ್ಲ ಏನು ಬೇಡ, 1ನೇ ತಾರೀಕು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾ ಬಂದ್ಬಿಡ್ತೀನಿ ಈಗ. ಅಲ್ಲಪ್ಪ ಅನ್ನ ಆಗತ್ತೆ, ಊಟ ಮಾಡ್ಕೊಂಡೇ ಹೋಗು. ಲೇ ಅವನು ಬಂದಿರೋದೇ ಅದಕ್ಕೆ. ಇಲ್ಲ ಕಡಕ ಕರೆಕ್ಟು ಬಾಬಾ ನೀವು ಹೇಳಿದ್ದು, ನಾನು ಆ ಟೈಮಿಗೆ ಸರಿ ಅವನು ನೋಡ್ತೀನಿ, ಒಂದು ವೇಳೆ ಅಕಸ್ಮಾತ್ ಲೇಟ್ ಆದರೆ ಆ ಟ್ಯಾಕ್ಸಿ ಮಾಡ್ಕೊಂಬಂದು ನೋಡ್ತೀನಿ. ಲೇ ನಿನಗೆ ಟ್ಯಾಕ್ಸಿ ಕೊಡೋಕೆ ದುಡ್ಡಿಲ್ಲ ನನ್ನ ಹತ್ರ. ಅಕ್ಕ ಅಕ್ಕ ಬಾಬಾ ಯಾರಪ್ಪ ಯಾರೋ ಇಲ್ವಲ್ಲ? ಏ ಕಿಟ್ಟಿ ತಾತ ಏನು ಮನೆ ಹೊರಗೂ ಇಲ್ಲ ಒಳಗೂ ಇಲ್ಲ? ಓ ಪದ್ದಿ ನನಗೆ ಗೊತ್ತು ನೀನು ಇದೆಯಾ ಅಂತ. ಯಾಕೆ ಪದ್ದಿ ಯಾಕೆ ಕಳ್ತಾ ಇದೆಯಲ್ಲ, ಯಾಕೆ ಭಾವ ಏನಾದ್ರು ಅನ್ನೇನು? ಇಲ್ಲ ಯಾರು ಯಾಕಂತಾರೆ? ಇಲ್ಲ ನಂಗೆ ಗೊತ್ತು ನಂಗೆ ಗೊತ್ತು, ಭಾವನೇ ಬೈದಿರೋದು ಒಬ್ಬರನ್ನ ಬೈಯೋದು ಬಿಟ್ಟು ಅವನಿಗೆ ಇನ್ನೇನಿದೆ ಬೇರೆ ಕೆಲಸ? ಅದಿರಲಿ,
ಅದು ಅಕ್ಕ ಮುಂದೆ ಭಾವ ಹಿಂದೆ. ಒಳ್ಳೆ ಬರ 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 ಬಿರುಗಾಳಿ ಹೋದಾಗ ಹೋಗ್ತಾ ಇದ್ರಲ್ಲ ಎಲ್ಲಿಗೆ ಯಾಕೆ? ನಾನು ನೋಡಿದೆ, ನಾನು ಭಾವನ ನೋಡಿದೆ. ನೋಡಿದ ಕೂಡಲೇ ಅಲ್ಲೇ ಸದ್ಯಕ್ಕೆ ಮರದ ಮನೇಲಿ ಹೋಗಿ ನಿಂತ್ಕೊಂಬಿಟ್ಟೆ. ಅವನ ಕಣ್ಣಿಗೇನಾದ್ರು ಬಿದ್ದಿದ್ರೆ ನನ್ನ ಮೇಲೂ ಜಗಳ ಶುರು ಮಾಡಿರೋಣೆ. ನಿಮ್ಮ ಮೇಲೆ ಯಾಕೆ ಜಗಳಾಡ್ತಾರೆ? ಯು ಡೋಂಟ್ ನೋ ಪದ್ದಿ, ಯು ಡೋಂಟ್ ನೋ. ಮಾರಿಕಣ್ಣು ಹೋತನ ಮೇಲೆ ಅಂತ, ನನ್ನ ಮೇಲೆ ಅವನ ಕಣ್ಣೆಲ್ಲ, ಅವನ ಪರಾಕ್ರಮ ಎಲ್ಲ ನನ್ನ ಮೇಲೆ. ಒಂದೊಂದು ಒಂದು ಬಿಟ್ಟಿದ್ದಾನ ಭಾವ ನನ್ನ ಈ 3 ತಿಂಗಳಲ್ಲಿ. ಅಯ್ಯೋ, ಬಿಟ್ಟಿ ಕೊಳಿನ ಭಂಡ, ಭೂಮಿಗೆ ದಂಡ, ದಂಡ ಪಿಂಡ, ಧೂಮಿಕೇತು, ಅಬ್ಬಾ 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 ಅಬ್ಬಾ. ಕನ್ನಡದಲ್ಲಿ ಅಂದು 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 ಶಬ್ದಗಳೆಲ್ಲ ಮುಗಿದು ಇವಾಗ ಹಿಂದಿ ಕೈ ಹಾಕಿದ್ದಾನೆ. ಇನ್ಯಾವಾಗ ತುಳುಗೆ ಕೊಂಕಣಿಗೆ ಮರಾಠಿಗೆ ಕೈ ಹಾಕ್ತಾನೋ ಏನೋ ಗೊತ್ತಿಲ್ಲ. ಅಂದರೆ ಭಾವನೂ ಬುದ್ಧಿವಂತ, ಬೈದ ಬೈಗಳನ್ನೇ ಬೈದೆ ವೆರೈಟಿಯಾಗಿ ತರತರ ಅವರಿ ದಿನಕ್ಕೆ 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 ಬೈತಾ ಇರೋದರಿಂದ ನಾನು ಬೇಜಾರಿಲ್ಲದೆ ಕೇಳ್ಕೊಂಡು ಹಾಯಾಗಿದ್ದೀನಿ. ಹಾಂ ನೋಡು, ಹೇಳ್ತೀನಿ ಕೇಳುಪದಿ. ಮುಖ್ಯವಾಗಿ ಮನೇಲಿ ಕೇಳ್ಕೊಂಡು ಸುಮ್ಮನಿದ್ದೀನಿ ಬೈಗಳ ಎಲ್ಲ, ಯಾಕೆ ಗೊತ್ತಾ? ಒಂದು ಕಾರಣಕ್ಕೋಸ್ಕರವಾಗಿ. ಹಾಂ, ಸಹಿಸಿದ್ದೀನಿ, ಸಹಿಸ್ತಾ ಇದ್ದೀನಿ, ಎಲ್ಲ ಸಹಿಸಲೇಬೇಕಾಗಿದೆ. ಯಾಕೆ ಗೊತ್ತಾ? ಒಂದೇ ಒಂದು ಕಾರಣ, ಒಂದೇ ಒಂದು ಸಾಧು ಜೀವಕ್ಕೋಸ್ಕರವಾಗಿ, ಒಂದೇ ಒಂದು ಪ್ರಾಣಿ, ನಿರುಪದ್ರವ ಪ್ರಾಣಿ, ಅದಕ್ಕೋಸ್ಕರವಾಗಿ ಎಲ್ಲ ಸಹಿಸಿದ್ದೀನಿ ಪದೀ ಸಹಿಸಿದ್ದೀನಿ. ಯಾರು? ನಿಮ್ಮ ಅಕ್ಕನಿಗೋಸ್ಕರನ? ಥೋ, ಒಳ್ಳೆ ಸಮಯದಲ್ಲಿ ಅಕ್ಕ ಅಂತ ಪುಕ್ಕ ಕೇಳ್ತಾಳೆ ಹೇಳು. ಅಕ್ಕಂಗೆಲ್ಲ ಪದಿ, ಅಕ್ಕಂಗೆ ಯಾರು ಸಹಿಸ್ತಾರೆ? ಯಾರಿಗೋಸ್ಕರ ಇದೆಲ್ಲ ಸಹಿಸಿದ್ದೀನಿ ಅನ್ನೋದನ್ನು ಹೇಳಬೇಕು ಅಂತ 10-20 ಸಲ ಟ್ರೈ ಮಾಡಿದೆ ಪದ್ದಿ, ಆದರೆ ಆಪರ್ಚುನಿಟಿನೇ ಸಿಗ್ತಾ ಇಲ್ಲ. ಏನು ಮಾಡ್ತೀಯ? ಯಾರಿಗೋಸ್ಕರ ಕಾಯ್ತಿದ್ದೀನಿ ಅನ್ನೋದನ್ನು ಹೇಳಬೇಕು ಅಂತ ಇದ್ದೆ. ಇದೇನು ಪದ್ದಿ? ಅಲ್ಲ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಹೋಗ್ತಾನೆ ಇದೆಯಲ್ಲ. ಓ, ನನ್ನ ಮಾತು ಅಂದರೆ ನಿಂಗೂ ಬೇಜಾರ ಪದ್ದಿ? ಛೇ ಛೇ, ನನಗೇನು ಬೇಜಾರಿಲ್ಲ, ಹೇಳಿ, ಪರವಾಗಿಲ್ಲ. ನನಗೆ ಗೊತ್ತು ನಿನಗೆ ಬೇಜಾರಿಲ್ಲ ಅಂತ, ನನಗೆ ಗೊತ್ತು. ನೋಡು, ಆ ದೇವಸ್ಥಾನದ ಹತ್ರ ನೀನು ಆ ಪೋಲಿ ಹುಡುಗರ ಜೊತೆ ಜಗಳಾಡ್ತಾ ಇದ್ದೆ ನೋಡು, ಅದೇ ನಿನ್ನೇನೋ ಚುಡಾಯಿಸಿದ್ರು ಅದು ಇದು ಅಂತ. ಅವನಲ್ಲಿದ್ದೆ, ಆ ರಾಸ್ಕಲ್ಗೆ ಬುದ್ಧಿ ಕಲಿಸ್ಬೇಕು, ಫೈಟಿಂಗ್ ಮಾಡಿ ಅಂತ ಅಲ್ಲಿ ಓಡೋಡು ಬಂದೆ. ಅಷ್ಟೊತ್ತಿಗೆ ಆ ಕಡೆಯಿಂದ ನಮ್ಮ ಭಾವ ಬಂದ. ಸರಿ, ಇಬ್ಬಿಬ್ಬರು ಯಾಕೆ ಹೊಡೆದಾಡಬೇಕು? ಹೇಗೋ ನಮ್ಮ ಭಾವಂಗೆ ಹೊಡೆದಾಡೋದು ಜನ್ಮತಃ ಅಭ್ಯಾಸ ಆಗಿದೆಯಲ್ಲ, ಅವನೇ ಹೊಡೆದಾಡಲಿ ಅಂತ ನಾನು ಈ ಕಡೆ ಬಂದ್ಬಿಟ್ಟೆ. ಇಲ್ಲದೆ ನನ್ನ ಭಾವನ ಕಣ್ಣಿಗೆ ನಾನೇನಾದ್ರು ಬಿದ್ದಿದ್ರೆ ಅವನ ಫೈಟಿಂಗು ಜಗಳ ನನ್ನ ಮೇಲೆ ಶುರು ಮಾಡಿರೋನು ಅಂತ ಕಾಣುತ್ತೆ. ಹಾಂ, ನೀವು ಅಲ್ಲೇ ಇದ್ರ? ಅಲ್ಲೇ ಇದ್ರ? ಎಂಥ ಪ್ರಶ್ನೆ ಇದು. ಅಲ್ಲ ಪದ್ದಿ, ನೀನು ಎಲ್ಲೆಲ್ಲಿ ಇರ್ತೀಯೋ ನಾನು ಅಲ್ಲಲ್ಲೇ ಇರ್ತೀನಿ ಪದ್ದಿ. ನಿನ್ನ ನೆರಳಾದರೂ ನೀನು ತಪ್ಪುತ್ತೆ, ಆದರೆ ನಾನು ನಿನ್ನ ತಪ್ಪಲ್ಲ ಪದ್ದಿ, ತಪ್ಪಲ್ಲ. ಅದ್ಯಾಕೆ? ಯಾಕೆ ನೋಡು ಪದ್ದಿ, ನಿನಗೆ ಅದೇ ಗೊತ್ತಾಗಲಿಲ್ಲ. ನಾನು ಈ ಮನೆಗೆ ಬಂದು ಸುಮಾರು 3 ತಿಂಗಳಾಯ್ತಲ್ಲಪ್ಪ. ಒಂದು ಕಡೆಯಿಂದ ಈ ಮನೆ ಮನುಷ್ಯರನ್ನೆಲ್ಲ ಟೆಸ್ಟ್ ಮಾಡ್ಕೊಂಬಂದೆ. ಇಲ್ಲಿ ಮನುಷ್ಯರು ಯಾರೂ ಇಲ್ಲ, ಮನುಷ್ಯರ ಥರದವರು ಇದಾರಷ್ಟೇ. ಈ ಜನ್ಮದಲ್ಲಿ ನಾನು ಲೆಕ್ಕ ಹಾಕಿದ್ರಲ್ಲಿ ಈ ಮನೆಯಲ್ಲಿ ನಿನಗೆ ಮದುವೆ ಆಗೋಲ್ಲ. ನೀನು ನಿಮ್ಮ ಅಣ್ಣನೇ ನಂಬ್ಕೊಂಡು ಕೂತಿದ್ರಂತಕ್ಕೂ ಸುತರಾಮ್ ನಿನಗೆ ಮದುವೆ ಆಗೋದೇ ಇಲ್ಲ. ಪಾಪ, ಹಾಗೇನಿಲ್ಲ ಬಿಡಿ. ಅಪ್ಪ ಮನೇಲಿ ಇಷ್ಟು ಕಷ್ಟ ಇದ್ರೂ ಅಪ್ಪ ಇನ್ಶೂರೆನ್ಸ್ ಹಣದಲ್ಲಿ ಒಂದು ಪೈಸಾನೂ ಮುಟ್ಟದೆ ನನ್ನ ಮದುವೆಗೆ ಅಂತಲೇ ಕೂಡಿಟ್ಟಿದ್ದಾನೆ. ಕೆಟ್ಟೆ ನೀನು ಕೆಟ್ಟೆ. ಹಾಂ, ಕೂಡಿಟ್ಟಿದ್ದಾನೆ ನಿಮ್ಮ ಅಪ್ಪ ಇನ್ಶೂರೆನ್ಸ್ ಹಣನೆಲ್ಲ ತಂದು ಬ್ಯಾಂಕಲ್ಲಿ ಇಟ್ಟಿದ್ದ, ನಿಜ. ಆಮೇಲೆ ಅದನ್ನು ನಮ್ಮ ಭಾವ ಡ್ರಾ ಮಾಡಿ ತಿಂಗಳಿಗೆ 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 ಖರ್ಚು ಮಾಡ್ತಾ ಬರ್ತಿಲ್ವಾ? ಅಲ್ಲ, 4 ತಿಂಗಳ ಮನೆ ಬಾಡಿಗೆ, ಹಾಲು ಮೊಸರಿನವ್ರ ಬಾಕಿ, ಆಮೇಲೆ ಅದು ಇದು ಅಂತ ಮನೆ ಅಕ್ಕಿ ಬೆಳೆ ಖರ್ಚು, ಎಲ್ಲ ಖರ್ಚಾಗಿ ಇನ್ನೊಂದು 100-150 ಉಳಿದಿರಬೇಕು ಅಂತ ಕಾಣುತ್ತೆ. ಮೊನ್ನೆ ತಾತನೇ ಹೇಳ್ತಾ ಇದ್ದ, ಇನ್ನು ಭಾವನಿಗೆ 3 ನಯಾ ಪೈಸ ಸಂಪಾದನೆ ಇಲ್ಲ. ಇನ್ನು ನಿಮ್ಮ ಅಪ್ಪನಿಗೆ ಅಯ್ಯೋ ಬರ್ತಿರೋ ಪೆನ್ಷನ್ನು ಕಾಫಿ ಬೆಳಿಗ್ಗೆ ಸಾಲದು, ಸಕ್ಕರೆಗೆ ಇಲ್ಲ, ಆದಾಯದ ಬಾಗಿಲು ಮುಚ್ಚಿ ಭಾಳ ಕಾಲ ಆಯಿತು. ಇನ್ನು ಈ ಮಧ್ಯ ನಿನ್ನ ಮದುವೆ ಆದಾಗೆ ಆದಾಗೆ ಆಗದೆ ಇದ್ರೆ ಇಲ್ಲ, ಹೋಗ್ಲಿ ಬಿಡಿ. ಕೆರೆನೋ ಬಾವಿನೋ ಇಲ್ವೇ, ಬಿದ್ದು ಕಣ್ಣು ಮುಚ್ಕೊಳ್ಳೋದು. ಏನು 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 ಮಾತಾಡ್ತಿದ್ರೆ, ಕೆರೆ ಬಾವಿ ಬೀಳ್ತೀವಿ, ಕೆರೆ ಬಾವಿ ಬೀಳ್ತೀವಿ. ಈ ಹೆಂಗಸರಿಗೆ ಪ್ರಾಣ ಕಳ್ಕೊಳ್ಳೋಕ್ಕೆ ಕೆರೆ ಬಾವಿ ಬಿಟ್ಟರೆ ಇದು ಬೇರೆ ಹೊಳೆಯೋದೇ ಇಲ್ಲ. ಎಷ್ಟು ಥರ ಮೆಥಡ್ಸ್ ಬಂದಿದೆ ಸಾಯೋಕ್ಕೆ. ಆ ಕೆರೆ ಬಾವಿ ಕೆರೆ ಬಾವಿ ಯಾರ ಏನು ಪತಿ, ಕೆರೆ ಬಾವಿ ಬೀಳೋದು ಅಂದರೆ ಏನು ಗೌರಿ ಗಣೇಶನ ತೊಗೊಂಡೋಗಿ ಬಿಟ್ಟರೆ ಸುಲಭ ಅಂತ ತಿಳ್ಕೊಂಡಿದ್ದೀಯಾ? ಅಲ್ಲ, ಒಂದು ವೇಳೆ ಕೆರೆ ಬಾವಿ ಬೀಳುವಂಥ ಸ್ಥಿತಿ ನಿನಗೆ ಬಂತು ಅಂತ ಇಟ್ಕೋ, ನೀನು ಹೋಗಿ ಬೀಳ್ಬೋದು, ಆದರೆ ನಾನು ಬಿಡ್ತೀನ? ನಾನು ಯಾಕೆ ಮನೇಲಿರೋದು? ಅಂದರೆ ಅಂದರೆ ನೋಡಪ್ಪದಿ, ನೀನು ಬೈದರೂ ಸರಿ ಹೊಡೆದ್ರೂ ಸರಿ ಎಲ್ಲ ನೀನು ಎರಡೂ ಮಾಡೋಲ್ಲ ಅಂತ ನನಗೆ ಗೊತ್ತಿದೆ. ನಿನ್ನ ಕಷ್ಟನ ನಾನು ತುಂಬ ದಿವಸದಿಂದ ನೋಡಿದೆ, ಆದರೆ ನೋಡಲಾರೆ ನಿನ್ನ ಕಷ್ಟ ನೋಡಲಾರೆ. ನಾನು ಅದಕ್ಕೆ ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ತೀರ್ಮಾನ ಮಾಡಿಬಿಟ್ಟು ಹೃದಯನ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಏನಂದರೆ
ಹೃದಯ ರೆಡಿಯಾದಾಗ ನಾಲ್ಗೆ ರೆಡಿಯಾಗಲ್ಲ, ನಾಲ್ಗೆ ರೆಡಿಯಾದಾಗ ಹೃದಯ ರೆಡಿಯಾಗಲ್ಲ, ಇವೆರಡೂ ರೆಡಿಯಾದಾಗ ನೀನಿರಲ್ಲ. ಒಳ್ಳೆ ಪಚೀತಿ ಇದು. ನೋಡ್ಬೋದೇ ಅಲ್ಲ, ನೀನು ಏನು ತಿಳ್ಕೊತೀಯೋ ಏನೋ, ಆದರೂ ನಾನು ನಿನ್ನ ಹೇಳಿ ಮಾವ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಕ್ಲೋಸ್ ಕ್ಲೋಸ್, ಇನ್ನು ನೀನು ಮಾತಾಡಬೇಡ. ಕ್ಲೋಸ್, ನಾನು ಮಾತು ಆಡಿಬಿಟ್ಟೆ ಆಡಿಬಿಟ್ಟೆ. ಯಾವುದೋ ಶಕ್ತಿ ನನ್ನಲ್ಲಿ ಕೂತ್ಕೊಂಡು ಈ ಮಾತು ಆಡಿಸ್ಬಿಡ್ತು. ನಾನು ಈ ಮಾತು ಯಾಕೆ ಆಡಿದ್ನು, ಯಾಕೆ ಆಡಿದ್ನು, ಈ ಮಾತು ಎಲ್ಲಿಂದ ಬಂತು, ಯಾವ ದೈವಶಕ್ತಿ ನನ್ನ ಬಾಯಿನಲ್ಲಿ ಈ ಮಾತು ಆಡಿಸ್ತೋ, ಯಾಕೆ ಆಡಿಸ್ತೋ ಅಂತಕೋ ಆಡಿಬಿಟ್ಟೆ. ಈ ಮಾತಿನಿಂದ ಯಾವ ಲೋಕ ಕಲ್ಯಾಣವಾಗಬೇಕು, ಯಾವ ಲೋಕ ಉದ್ಧಾರ ಆಗಬೇಕು, ನಮಗೆ ಎಂತೆಂಥ ಮಕ್ಕಳು, ಗಾಂಧಿ, ನೆಹರು, ವಲ್ಲಭಾಯಿ ಪಟೇಲ್, ಅದು ಎಷ್ಟೆಷ್ಟು ಜನ ಎಂತೆಂಥವ್ರು ಹುಟ್ಟಬೇಕು. ದೈವ ಈ ಮಾತು ಆಡಿಸ್ಬಿಟ್ಟಿದೆ. ಕ್ಲೋಸ್ ಮಾಡಿಬಿಟ್ಟೆ, ಆಗೋಯ್ತು, ಮನಸ್ಸು ಮಾಡಿಬಿಟ್ಟೆ, ಮಾತಾಡಿಬಿಟ್ಟೆ. ಕ್ಲೋಸ್ ಕ್ಲೋಸ್. ಅಲ್ಲ ಮಾವ, ನೀವು ನನ್ನ ಮದುವೆ ಆಗ್ಬಹುದಾ? ಯಾಕೆ ಯಾಕೆ ಬೈ, ಯಾಕಾಗಬಾರ್ದು? ಅಲ್ಲ, ಏನು ಫಸ್ಟ್ ಕ್ಲಾಸ್ ಆಗಬಹುದು? ಅಲ್ಲ, ನಾನು 50% ಒಪ್ಕೊಂಡಿದ್ದೀನಿ, ನೀನು 50% ಒಪ್ಕೊಂಡಿದ್ದೀಯಾ, ಮುಗ್ದಾಯ್ತಲ್ಲ 70%. ಇನ್ನು ಬೇರೆಯವ್ರು ಬಂದು ಮಾತಾಡೋಕ್ಕೆ, ಒಪ್ಕೊಳ್ಳೋಕ್ಕೆ, ಕೇಳೋಕ್ಕೆ ಪರ್ಸೆಂಟೇಜೇ ಮಿಕ್ಕಿಲ್ವಲ್ಲ ಪದ್ದಿಯೇ. ಹಾಗಲ್ಲ ಮಾವ, ಇದಕ್ಕೆ ನಮ್ಮ ಅಣ್ಣ ಅತ್ತಿಗೆ ಒಪ್ತಾರ ಅಂತ. ಬೇಡ ಬೇಡ, ಒಪ್ಪಲ್ಲ, ಬೇಡ ಬಿಡಲಿ, ಡೋಂಟ್ ಕೇರ್. ನೋಡಪ್ಪ ದಿ, ಒಂದು ಹೇಳ್ತೀನಿ ಕೇಳು, ನೀನೇನು ಹೇಳಬೇಡ. ಇನ್ನು ಎರಡು ತಿಂಗಳು ನನಗೆ ಬೊಂಬಾಯಿನಲ್ಲಿ ಫಸ್ಟ್ ಕ್ಲಾಸ್ ಬ್ಯೂಟಿಫುಲ್ ಕೆಲಸ ಸಿಕ್ಕಿದೆ. ಹೇಗೆ ಗೊತ್ತಾ? ಅಯ್ಯೋ ಅಯ್ಯೋ, ಇಂಗ್ಲೀಷ್ ಫರ್ಮು, ಸುಮ್ಮನೆ 3,000 ರೂಪಾಯಿ ಸಂಬಳ, ಫಸ್ಟ್ ಕ್ಲಾಸ್, ಫ್ರೀ ಕ್ವಾರ್ಟರ್ಸ್, ಫ್ರೀ ಲೈಟ್, ಫ್ರೀ ವಾಟರ್, ಫ್ರೀ ಏರ್, ಸಿಕ್ಕಾಬಟ್ಟೆ, TA DA, ಯದ್ವಾ ತದ್ವಾ ಬ್ಯಾಟ. ಅಯ್ಯೋ, ಆ ಕೆಲಸ ಏನು ಗೊತ್ತಾ, ಸುಮ್ಮನೆ ಹೋಗೋದು, ಕೂತಿರೋದು, ಒಂದು 5 ನಿಮಿಷ, ಮನೆಗೆ ಬರೋ ಹೊತ್ತಿಗೆ ಸಂಬಳ ತಂದುಕೊಡ್ತಾನೆ, ನೀನು ಕೈಲಿ ಕೊಡ್ತೀರಿ, ನೀನು ಒಳಗೆ ಇಟ್ಕೊಂಡು ನಾನು ಹೊರಗೆ ತಿರುಗೋ ಹೊತ್ತಿಗೆ ತಿರುಗಿ ಸಂಬಳ ತಂದುಕೊಡ್ತಾನೆ. ಸುಮ್ಮನೆ ಇಸ್ಕೊಳ್ಳೋದು, ಒಳಗಿಡೋದು ಅಂಥ ಕೆಲಸ. ಕೈಗೆ ಆರ್ಡ್ರ್ ಬರಲಿ, ಕಾಯ್ತಾ ಇದ್ದೀನಿ. ಕೈಗೆ ಆರ್ಡ್ರ್ ಬಂದೇಟ್ಗೆ ಒಂದು 15-20 ಸಾವಿರ ಕಮ್ಮಿ ಏನು ಕಳಿಸಲ್ಲ, ಅಡ್ವಾನ್ಸು ತಗೊಂಡು ಎಡಗೈಲ ಹೀಗೆ ಇಟ್ಕೋತೀನಿ. ಇಟ್ಕೊಂಡು ಆ ಕಡೆ ನಿಮ್ಮ ಅಪ್ಪನ್ನ, ನಿಮ್ಮ ಅಣ್ಣನ್ನ, ನಮ್ಮ ಮಕ್ಕನ್ನ ಲೈನಿಗೆ ಕೂರಿಸೋದು, ಮುಂದೆ ದೃಷ್ಟಿಬಿಟ್ಟು ಅಗೋ ಆ ಕಿಟ್ಟಿ ಕೂರಿಸೋದು. ಕೂರಿಸ್ಬಿಟ್ಟು, ಏನು ರೀ ಪದ್ಮನ್ನ, ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ಡಿಸೈಡ್ ಮಾಡಿದ್ದೀನಿ, ವಾಟ್ ಯು ಸೇ ಅಂತ ಕೇಳ್ತೀರಿ. ನೋ ಅಂತಾರೆ, ಥ್ಯಾಂಕ್ ಯು ಅನ್ನೋದು, ಗೆಟ್ ಔಟ್ ಅನ್ನೋದು. ಸೀದಾ ನಾನು ನೀನು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗೋದು, ಕ್ಲೀನಾಗಿ ಮದುವೆ ಮಾಡ್ಕೊಡೋದು, ಜೀ ಅಂತ ಹೊಟ್ಬಿಡೋದು. ಏನೋ ಬಾಂಬೆಗೆ ಹೋಗಿ ಅಲ್ಲಿಂದ ಪದಿ ಯಾಕೆ ಪದಿ, ನಾನಿಷ್ಟು ಆ್ಯಕ್ಷನ್ ಮಾಡ್ತಾಯಿದ್ದೀನಿ, ನಿನ್ನ ರಿಯಾಕ್ಷನ್ ಇಲ್ಲವೇ ಇಲ್ವಲ್ಲ, ನಿನಗಿಷ್ಟ ಇಲ್ವೋ? ಇಷ್ಟ ಇಲ್ಲ ತಾನೇ? ಹಾಂ, ಆಲ್ ರೈಟ್, ಆಲ್ ರೈಟ್, ನನಗೆ ಗೊತ್ತಿತ್ತು ಪದಿ, ಗೊತ್ತಿತ್ತು. ಪಾಪ, ಅನ್ಯಾಯವಾಗಿ ಒಂದು ಹುಡುಗಿ ಲೈಫ್ ಹಾಳಾಗ್ತಾ ಇದೆಯಲ್ಲ, ಛೇ, ಹಾಳಾಗಬಾರ್ದು, ಇದನ್ನು ಏನಾದರೂ ಮಾಡಿ ಉದ್ಧಾರ ಮಾಡಬೇಕು ಅಂತ ಹೇಳಿ ನಾನು ಇದ್ದು ನನ್ನ ಸಣ್ಣ ಹಾರ್ಟನ್ನೇ ಎಳೆದು ದೊಡ್ಡದು ಮಾಡಿಕೊಂಡು, ಬ್ರಾಡ್ ಹಾರ್ಟ್ ಮಾಡಿಕೊಂಡು, ಬ್ರಾಡ್ ಮೈಂಡ್ ಮಾಡಿಕೊಂಡು ನಾನೇ ಬಂದು ಹೇಳಿದೆ, ನೋಡು ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ದಟ್ ಈಸ್ ಮೈ ಮುಟ್ಟಾಡ್ತಾರಂ ಪದಿ, ಮೈ ಮುಟ್ಟಾಡ್ತಾರಂ. ಆಲ್ ರೈಟ್, ಆಲ್ ರೈಟ್, ನೋಡು ತಪ್ಪು ನಿಂದಲ್ಲ ಪದ್ದಿ, ತಪ್ಪು ನಂದು, ನನ್ನ ತಪ್ಪು ತಿಳ್ಕೋ. ಇವತ್ತು ಹೇಳ್ತೀನಿ ನಿನಗೆ, ಇವರು ಈ ಮನೇಲಿ ಮದುವೆ ಮಾಡೋದಿಲ್ಲ, ಮಾಡಿದ ಮೇಲೆ ವಯಸ್ಸು ಗಡಿಯಾರದ ಮುಳ್ಳು ಹೋದಾಗಿ ಹೋಗ್ತಾನೇ ಇರುತ್ತೆ, ಆಮೇಲೆ ನಿನ್ನ ವಯಸ್ಸು ನಿಲ್ಲೋದಿಲ್ಲ, ಆಮೇಲೆ ಯಾವ ನಿನ್ನ ವಯಸ್ಸು ಯದ್ವಾ ತದ್ವಾ ಆಗುತ್ತೆ, ಯಾರು ನಿನ್ನ ಒಪ್ಪಲ್ಲ. ಆಮೇಲೆ ಮದುವೆ ಆಗದಿರೋ ಹುಡುಗಿ ಬೀದಿಲಿ ಅಲಿತಾ ಇರುವಾಗ ನಿನ್ನ ಮೇಲೆ 108 ಕತೆ ಹುಟ್ಟುತ್ತೆ, 1,000 ಕಾದಂಬರಿ ಆಗುತ್ತೆ, ಅದನ್ನು ಸಿನಿಮಾ ತೆಗಿತಾರೆ, ಆಮೇಲೆ ಗೊತ್ತೇ ಇದೆ ನೀನು ಹೇಳಿದಾಗೆ ಕೆರೆ ಬಾವಿ ಬಿದ್ದೆ ಸಾಯ್ತೀಯ. ಕ್ಲೋಸ್. ನೀನು ಸತ್ತೆ ಅಂತ ತಿಳಿದು ಕೂಡಲೇ ಪತಿ, ಆ ನಿಮಿಷದಲ್ಲಿ ನನಗೆ 99% ಹಾರ್ಟ್ ಫೇಲ್ಯೂರ್ ಆಗುತ್ತೆ, ಅಲ್ಲ ಆಗಬೇಕು, ಆಗಬೇಕು, ಆಗುತ್ತೆ. ಒಂದು ವೇಳೆ ಆಗಲಿಲ್ಲ ಅಂತ ಇಟ್ಕೋ, ಬಿಡಲ್ಲ. ಆ ಹಾರ್ಟ್ ಫೇಲ್ ಆಗದಿದ್ದರೆ ಆ ಸುದ್ದಿ ಕೇಳಿದ ಕೂಡಲೇ ನಾನೇ ಕರೆಂಟಿಗೆ ಕೈ ಕೊಟ್ಟು, ಏರೋಪ್ಲೇನಿಗೆ ತಲೆ ಕೊಟ್ಟು ಪ್ರಾಣ ಬಿಟ್ಬಿಡ್ತೀನಿ ಪತಿ, ಪ್ರಾಣ ಬಿಟ್ಬಿಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಮಾತಾಡಬೇಡಿ ದಮ್ಮಯ್ಯ. ಇಲ್ಲ ಪತಿ, ಬಿಡು, ನಾನು ಬಿಟ್ಬಿಡು. ನೋ, ನೀನಿಲ್ಲದೆ ನನಗೆ ಬದುಕಿಲ್ಲ, ಬಾಳಿಲ್ಲ, ಜೀವ ಇಲ್ಲ, ಮೈ ಇಲ್ಲ, ಮೈಂಡ್ ಇಲ್ಲ. ನೋ, ನೀನಿಲ್ಲದೆ ನನಗೆ ಏನೂ ಇಲ್ಲ ಪದಿ. ಅಲ್ಲ ನೋಡಿ, ನನ್ನ ಮಾತು ಕೇಳಿ ಮಾವ. ಅಯ್ಯೋ, ಏನು ಕೇಳಿ, ಯಾಕೆ ಕೇಳಿ? ನನ್ನ ಹಾರ್ಟನ್ನು ಒಡೆದು ಚೂರು ಚೂರು ಮಾಡಿ, ಒಂದು ಚೂರು ಮಲ್ಲೇಶ್ವರಕ್ಕೆ, ಒಂದು ಚೂರು ರಾಜಾಜಿನಗರಕ್ಕೆ, ಒಂದು ಚೂರು ಗಾಂಧಿನಗರಕ್ಕೆ, ಸಿಕ್ಕಾಬಟ್ಟೆ ಎಲ್ಲ ಎಸ್ತುಬಿಟ್ಟು ಇವಾಗ ಬಾ, ಎಂತೆಂಥ ಡ್ರೀಮ್ಸ್ ಕಟ್ಕೊಂಡಿದ್ದೆ ನಾನು, ನೀನು ಮದುವೆ ಆಗೋದು, ದೊಡ್ಡ ಬಂಗ್ಲೆ ಕಟ್ಕೊಳ್ಳೋದು, ಅದರೊಳಗಡೆ ನಾವಿಬ್ಬರೇ ಇಬ್ಬರು, ನಾನು ಮೇಲೆಲ್ಲೋ ಇರೋದು, ನೀನು ಕೆಳಗೆಲ್ಲೋ ಇರೋದು, ಅಲ್ಲಿ ಅಯ್ಯೋ ಛೇ, ಎಂತೆಂಥ ಸ್ವೀಟ್ ಡ್ರೀಮ್ಸು, ಗ್ರೀನ್ ಡ್ರೀಮ್ಸು. ಇಲ್ಲ, ಎಲ್ಲ ಹೋಯ್ತು, ಇಲ್ಲ. ಲೋ ಲೋ ದೇವೇಂದ್ರ, ನೀ ಸತ್ತೆ ಕೊಡು. ಕ್ಲೋಸ್. ಮಾವ,
ನೀವು ನಿಜವಾಗಿಯೂ ನನ್ನ ಮದುವೆ ಆಗ್ತೀರಾ? ಪದ್ದಿ, ಸತ್ಯವಾಗಿ ಮದುವೆ ಆಗ್ತೇನೆ ಪದ್ದಿ. ಒಪ್ಪಿಗೆ ನೋಡು, ಮನೇಲಿ ಯಾರೂ ಇಲ್ಲ, ನೋಡಿ ನಮ್ಮ ಪಾಡಿ ನಾವು ಇರ್ತಾನೆ ಇದ್ದೇನು ಮಾಡಬೇಕು. ಹೊರಗಡೆ ಆನಂದವಾಗಿ ಕಬ್ಬನ್ ಪಾರ್ಕು ಅತ್ಲ ಕಡೆ ಲಾಲ್ಬಾಗು ನಮಗೋಸ್ಕರವೇ ಎಲ್ಲ ಮಾಡಿದ್ದಾರೆ. ಹೋಗಿ ಆರಾಮಾಗಿ ಸುತ್ತಾಡಿಕೊಂಡು ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಕಳ್ಕೊಂಡು ಬರೋಣ. ಹೇಗೂ ನಮ್ಮ ಭಾವ ಬರಬೇಕಾದ್ರೆ ರಾತ್ರಿ ಎಷ್ಟೊತ್ತಾಗುತ್ತೋ ಏನೋ. ಅಕ್ಕ ದೇವಸ್ಥಾನದಲ್ಲಿ ಕೂತಿದ್ದಾಳೆ, ಅವಳು ದೇವ್ರು ಪ್ರತ್ಯಕ್ಷವಾಗೋವರೆಗೂ ಅವಳೇನು ಬರೋಲ್ಲ. ಇನ್ನು ತಾತ ಬಂದರು ಒಂದೇ ಬಿಟ್ಟರು ಒಂದೇ. ಸರಿ ಬಾ, ನಾವಿಬ್ಬರು ಮಜಾ ಮಾಡ್ಕೊಂಬರೋಣ. ಕಮ ಅಯ್ಯಯ್ಯೋ ಬೇಡಿ ಮಾವ, ನನಗೆ ಭಯ ಮದುವೆಗೆ ಮುಂಚೆನೇ. ಯಾತ್ರ ಭಯ ನಿಂಗೆ ಮದುವೆ ಮುಂಚೆ ಅಂತೆ? ಎಲ್ಲ ಮದುವೆ ಮುಂಚೆನೆ. ನೀನು ಸಿನಿಮಾಗಳು ನೋಡಿಲ್ವಾ? ಲವ್ವು ಲವ್ವು ಯಾವ ಸಿನಿಮಾದಲ್ಲಿ ಮೊದಲು ಮದುವೆ ತೋರಿಸ್ತಾನೆ? ಮೊದಲು ಮದುವೆ ತೋರಿಸಿದ್ರೆ ಆ ಸಿನಿಮಾ ಕೂತ್ಕೊಂಡು ಯಾರು ನೋಡ್ತಾರೆ ದರಿದ್ರ? ಲವ್ ನೋಡಿ, ನಿನಗೆ ನೀನು ನೋಡದೇ ಇರೋ ಜಗತ್ತೇ ಒಂದಿದೆ ತೋರಿಸ್ತೇನೆ ಪದಿ. ಆ ಜಗತ್ತು ನೋಡು, ಆಮೇಲೆ ಆ ಜಗತ್ತಿಂದ ಹೊರಗೆ ಬರೋದೇ ಇಲ್ಲ ನೀನು. ಕಮಾನ್ ಪದಿ, ಕಮಾನ್. ಅಯ್ಯೋ ಪಾಪಿ, ನಮ್ದು ಪ್ಯೂರ್ ಪ್ರೇಮ ಹಾಗೆ ಹೀಗೆ ಅಂತ ಹೇಳಿ ನನ್ನ ತಲೆ ಕೆಡಿಸಿ ನನ್ನ ಬಾಳನ್ನೇ ಹಾಳು ಮಾಡಿ ಈಗ ನನ್ನ ಗತಿ ಏನು ಅಂತ ರಾಗ ಎಳಿತೀಯಾ? ಕೈತಿ ಕೈತಿ ಕೈತಿಗೆ ಕುತ್ತಿಗೆ ಹಿಡಿಬೇಡ ಕೈತಿಗೆ. ಭಾಳ ಲೇಟಾಗಿ ಸಿಟ್ಟು ಮಾಡ್ಕೋತಾ ಇದೆಯಾ ಪದ್ದಿ? ಈ ಸಿಟ್ಟು ನಿನಗೆ ಬಂತು ಆದರೆ ಭಾಳ ಲೇಟಾಗಿ ಬಂತು. ನಾನು ಗಂಡಸು ಪದಿ, ಗಂಡಸು ಗಂಡಸು ಅಂದ್ರೆ ಏನು ಗೊತ್ತಾ, ಇಂಥ ಎಷ್ಟು ಎಂಥ ಇಂಥ ತಪ್ಪುಗಳನ್ನು ಎಷ್ಟೆಷ್ಟು ಮಾಡೋಕೆ ಬೇಕಾದ್ರೂ ಪರ್ಮಿಷನ್ ತೊಗೊಂಡಿದ್ದೀನಿ. ನಾನು ಗಂಡಾಗಿ ಹುಟ್ಟಿ ಆದ್ದರಿಂದ ಲೈಸೆನ್ಸ್ ಹೋಲ್ಡರು ನಾನು. ನೀನು ಹೆಣ್ಣು ಪದ್ದಿ, ನಿನಗೆ ಅಪಾಯ ಜಾಸ್ತಿ. ಅಂಥದ್ರಲ್ಲಿ ಸಿಟ್ಟು ಮಾಡ್ಕೋತಾ ಇದೆಯಲ್ಲ, ಇದು ಸಿಟ್ಟು ಮಾಡ್ಕೊಳ್ಳೋ ವಿಚಾರ ಅಲ್ಲ ಪದ್ದಿ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಬೇಕು. ತಪ್ಪು ನಿನ್ನ ಹೋಟೆಲ್ ಸೇರ್ಕೊಂಡಿದೆಯಲ್ಲ, ಇದು ನನ್ನ ಒಬ್ಬನಿಂದಲೇ ಆಗಿದೆಯಾ? ಯೋಚನೆ ಮಾಡು, ಎರಡೂ ಕೈ ಸೇರಿರ್ತಾನೆ ಚಪ್ಪಾಳೆ. ಇದರಲ್ಲಿ ನಿನ್ನ ಭಾಗದ ತಪ್ಪು ಇದೆ ನೋಡು. ನನ್ನ ಭಾಗದ ತಪ್ಪು ಇಟ್ಕೊಂಡ್ರೋ ನಾನು, ನಾನೇನಾದರೂ ಸಿಟ್ಟು ಮಾಡ್ಕೊಂಡೆ? ನಿಜ, ಸ್ವಲ್ಪ ನ್ಯೂಸ್ ಕೇಳಿದಾಗ ಒಂಚೂರು ಶಾಕ್ ಆಯಿತು. ಅಲ್ಲ, ಎಂಥವ್ರಿಗೂ ಆಗೋದೆ ಅದು. ಆಯಿತು, ಆಮೇಲೆ ಈಗ ಸರಿ ಆಯಿತು. ನಮ್ಮ ಐ ಆಮ್ ಆಲ್ ರೈಟ್, 100% ಐ ಆಮ್ ಆಲ್ ರೈಟ್. ನೀನು ಹಾಗೆ ಸಿಟ್ಟು ಮಾಡ್ಕೋಬಾರ್ದು ಪದ್ದಿ. ನೋಡು, ಇವಾಗ ಆಗೋದಾಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಒಂದು ಮಾತು ಕೇಳು ಪದ್ದಿ, ಹೆಣ್ಣು ಇಂಥ ವಿಚಾರದಲ್ಲಿ ನಿಜವಾಗಿ ಗಂಡಾಗಬೇಕು. ನೀನು ಈ ವಿಚಾರ ಯಾರಿಗೂ ಭಯಬಿಡಬೇಡ. ನಾನು ಹೇಳ್ತೀನಿ ಕೇಳು, ಭಾವಂಗೆ ಗೊತ್ತಾದರೆ ರಗಳಿ ಆಗುತ್ತೆ. ನಂದು ಬೊಂಬಾಯಿ ಆರ್ಡ್ರು ಇನ್ನೇನು ಇವತ್ತು ನಾಳೆ ಬಂದುಬಿಡುತ್ತೆ. ಅದು ಬರೋವರೆಗೂ ಇದನ್ನು ನಾವು ಮುಚ್ಚಿಡೋಕ್ಕಾಗೋಲ್ಲ. ಯಾಕೆಂದರೆ ಅದು ಆರ್ಡ್ರ್ ಬರೋದು 6 ತಿಂಗಳಾಗುತ್ತೋ ಏನೋ. ಆ ಆರ್ಡ್ರ್ ಬರಲಿ ಬಿಡಲಿ, ಈ ಆರ್ಡ್ರು ದೇವ್ರ ಆರ್ಡ್ರು ಹೊರಗೆ ಬಂದ್ಬಿಡುತ್ತಲ್ಲ, ಅದಕ್ಕೊಂದು ಕೆಲಸ ಮಾಡೋಣ. ಇವಾಗ ಇಂಥದಕ್ಕೆಲ್ಲ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ ಪದ್ದಿ. ಇವಾಗ ಸರ್ಕಾರ ಗರ್ಭಪಾತನ ಕಾನೂನುಬದ್ಧ ಮಾಡಿದೆ. ಒಂದು ಕೆಲಸ ಮಾಡೋಣ, ನಾನು ನೀನು ಸೀದಾ ಹೋಗೋಣ. ಹಾಂ, ಗೊತ್ತಾಯ್ತಾ? ಅದಕ್ಕೆಲ್ಲ ನಾನು ಏರ್ಪಾಡು ಮಾಡ್ತೀನಿ, ನೀನು ಯೋಚನೆ ಮಾಡಬೇಡ. ಇದನ್ನು ಭಾಳ ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ನೋಡು, ಇಲ್ಲಿ ಒಂದು ಬೀಡ ಅಂಗಡಿ ಇದೆ ನೋಡು ಮೂಲೆಯಲ್ಲಿ. ಆ ಬೀಡ ಅಂಗಡಿ ಹತ್ರ ನಾನೊಂದು ಆಟೋ ರಿಕ್ಷಾ ಮಾಡ್ಕೊಂಡು ಕಾಯ್ತಾ ಇರ್ತೀನಿ. ನಿನಗೆ ನಮ್ಮ ಕಿಟ್ಟಿನೋ ಯಾವ್ದಾದ್ರು ಹುಡುಗ ಬಂದರೆ ಆ ಹುಡುಗನ ಕೈಯಲ್ಲಿ ಒಂದು ಚೀಟಿ ಕಳಿಸ್ಕೊಡ್ತೀನಿ. ಹಾಂ, ಆ ಚೀಟಿ ನೋಡು, ಅದರಲ್ಲಿ ಸುಮ್ಮನೆ ಬರೆದಿರ್ತೀನಿ. ಅದನ್ನು ನೋಡಿದ ಕೂಡಲೇ ನೀನು ಸೀದಾ ದೇವಸ್ಥಾನಕ್ಕೋ ಅದಕ್ಕೋ ಇದಕ್ಕೋ ನೆಪ ಹೇಳಿ ಸೀದಾ ಬಂದ್ಬಿಡು. ಹೆಣ್ಣಿಗೆ ನೆಪ ಹೇಳೋಕ್ಕೆ 1000 ಸಿಗುತ್ತೆ ಕಸೂತಿ ಮೇಡಮ್ ಮನೆಗೆ ಟೈಲರಿಂಗ್ ಕಲಿಯೋಕ್ಕೆ ಟೈಪ್ ರೈಟಿಂಗ್ಗೆ ಅಂತ ಹೇಳಿ ಸೀದಾ ಬಂದ್ಬಿಡು. ಅಲ್ಲಿಗೆ ನಾನು ಕಾಯ್ತಿರ್ತೀನಿ, ಆಟೋ ರಿಕ್ಷಾದಲ್ಲಿ ಹೋಗೋಣ. ಅಲ್ಲೊಬ್ಬ ಡಾಕ್ಟರ್ ಇದ್ದಾರೆ ನನಗೆ ಗುರುತಿನವರು, ಭಾಳ ಒಳ್ಳೆ ಡಾಕ್ಟ್ರು, ಶಾಮಣ್ಣ ಅಂತ. ಅವ್ರು 5-6 ಸಲ MBBS ಪಾಸ್ ಮಾಡಿಬಿಟ್ಟಿದ್ದಾರೆ. ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಬದೀ ಇದೇ ಕೆಲಸ, ಬೆಳಕಾದ್ರೆ ಇನ್ನೇನು ಇಲ್ಲವೇ ಇಲ್ಲ. ಅವ್ರ ಹತ್ರ ಕರ್ಕೊಂಡು ಹೋಗಿ ಔಷಧಿ ಕೊಡಿಸ್ಬಿಡ್ತೀನಿ. ನಮ್ಮಿಬ್ಬರು ತಪ್ಪು ಅಲ್ಲಿ ನಿವಾರಣೆ ಯಾಕೆ ಹೋಗುತ್ತೆ? ಆಮೇಲೆ ತಿರ್ಗಾ ನೀನು ಫ್ರೆಶು, ನಾನು ಫ್ರೆಶು, ಕ್ಲಾಸ್. ಆಮೇಲೆ ತಿರ್ಗಾ ಮೊದಲಿಂದ ಲವ್ ಮಾಡ್ಬೋದು ಏನೋ. ಹಾಂ, ಅದಕ್ಕೆ ಅವನು ನೋಡು ಮನೇಲಿ ಇದನ್ನೆಲ್ಲ ತೋರಿಸ್ಕೋಬೇಡ, ಗೊತ್ತಾಯ್ತಾ? ಭಾಳ ಗುಟ್ಟಾಗಿ ಹ್ಯಾಂಡಲ್ ಮಾಡಬೇಕು, ಗೊತ್ತಾಯ್ತಾ? ಹಾಂ, ನಾನು ಅಲ್ಲೇ ಇರ್ತೀನಿ. ಅಲ್ಲ, ಗಾಬರಿ ಆಗಬೇಡ, ಎಲ್ಲ ಲೈಫಲ್ಲಿ ಇವೆಲ್ಲ ಆಗೋದೆ. ನಾವು ಸಿನಿಮಾಗಳು ನೋಡಿ ಇಷ್ಟು ಕಲ್ತ್ಕೊಳ್ತೀವಿ ಅಂದರೆ ಏನು ಸುಖ? ಬಾ, ಗೊತ್ತಾಯ್ತಾ? ಎಲ್ಲಿ ಆಯ್ತಲ್ಲ, ಎಲ್ಲ ಸಾಲ್ವ್ ಆಯ್ತಲ್ಲ, ಈಗ ಎಲ್ಲೊಂಚೂರು ನಗು ನೋಡೋಣ.
ಆಮೇಲೆ ಇದು ಇದು ಕಳೆದ ಮೇಲೆ ನಾನು ನೀನು ಬೊಂಬಾಯ್ಗೆ ಹೋಗೋಣ, ಅಲ್ಲಿಂದ ಸ್ವಿಟ್ಜರ್ಲ್ಯಾಂಡು, ಅಲ್ಲಿಂದ ಅದು ಯಾಕಪ್ಪ ಇವಾಗ ಮೊದಲು ಆ ಲ್ಯಾಂಡ್ಗೆ ಹೋಗೋಣ, ಎಲ್ಲಿಗೆ ಡಾಕ್ಟರ್ ಲ್ಯಾಂಡ್ಗೆ. ನಾಗೆ ನಗುಪದಿ, ಆಲ್ ರೈಟ್, ಹಾಂ ಪುರ್ಸೊತ್ತು ಮಾಡಿಕೊಂಡು ನಿಧಾನವಾಗಿ ನಗು, ಮರಿಬೇಡ, ಚೀಟಿ ಕಳಿಸ್ತೀನಿ. ಹಾಂ ಬಲಮದಿ ಬಲ, ಹೇಪ ಏನಾಗೋತಲ್ಲಪ್ಪ ಸುಡುಗಾಡು, ಏನು ಮಾಡ್ಕೊಂಬಿಟ್ಟಲ್ಲ ಶಿವನೇ, ಏನಾಗೋತಲ್ಲಪ್ಪ ತಂದೆ. ಭಾಗ್ಯ ಮೆತ್ತಿಗೆ ಮೆತ್ತಿಗೆ ಮೆತ್ತಿಗಿಳಿ ಮೆತ್ತಿಗಿಳಿ, ಮೆತ್ತಗೆ ಬಾ ಅಮ್ಮ, ಬಾ ತಾಯಿ ಮಲ್ಕೋಬಾರೆ. ಭಾಗ್ಯನ ಸ್ವಲ್ಪ ಹಿಡ್ಕೊಳಪ್ಪ. ಅಮ್ಮ ಅಯ್ಯೋ, ನಾನು ಹೇಳಲಿಲ್ವ ಭಾಗ್ಯ, ನೀನು ಇಂಥ ವಿಚಾರಗಳನ್ನೆಲ್ಲ ತಡ್ಕೊಳ್ಳೋ ಸ್ಥಿತಿಲಿ ಇಲ್ಲ, ಧೈರ್ಯ ತಂದ್ಕೋ, ನಾನಿಲ್ವೇ ಬರೋದಿಲ್ಲ, ಬರಲಿ, ಆ ಭಗವಂತನ ದಯೆ ಒಂದಿರಲಿ ಅಂತ ಬೇಡೋದನ್ನು ಬಿಟ್ಟು ಬಡವರಿಗೆ ನೇನಿದೆ ಹೇಳು. ಪದಕ 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 ಅಣ್ಣ ಪದಕ. ಲೈಕಿಟ್ಟಿ ಏನದು, ಯಾಕೋ ಬೇಕು ಪದಕ? ಯಾಕಿಲ್ಲಪ್ಪ. ಮತ್ತೆ ಯಾಕೆ ಕೂತ್ಕೊಂಡು ಬಂದೆ, ಏನದು ಕೈನಲ್ಲಿ ಹಿಡ್ಕೊಂಡಿರೋದು? ಅದ ಅದು ಚೀಟಿ. ಏನು ಚೀಟಿನೋದು, ಯಾರಿಗೋ? ನಿಂಗಲ್ಲ, ಪದಕ್ಕಂಗೆ. ಹ್ಞೂ ಕೊಡಿಲಿ. ಹ್ಞೂ ಕೊಡೋದಿಲ್ಲ, ದೇವೇಂದ್ರ ಮಾಮ ಬೈತಾನೆ. ಕೊಡ್ತೀಯೋ ಇಲ್ವೋ ರಾಸ್ಕಲ್? ಕೇಳ್ಕೊಂಡ್ಯಾ, ಹೇಳ್ತೀನಿ ತಾಳು ದೇವೇಂದ್ರ ಮಾಮಂಗೆ. ಕೊಡಿಲಿ. ಹಾಂ ಹಾಂ, ಏ ಕಿಟ್ಟಿ ಬರ ಇಲ್ಲಿ, ನಿನಗೆ ಒಂದು ಕೆಲಸ ಮಾಡ್ತೀಯ, ಕಾಚು ಕೊಡ್ತೀಯ? ಹಾಂ ತಪ್ಪು ನಿಂದಲ್ಲಪ್ಪ, ಈ ದೇಶದಲ್ಲಿ ಕಾಸು ಕೊಟ್ಟರೆ ದೇಶಾನೇ ಕಂಡವ್ರಿಗೆ ಮಾರೋ ಕಾಲ ಬಂದಿರೋವಾಗ ಇಲ್ಲಿ ಹುಟ್ಟಿರೋ ಕೂಸ್ ನೀನು, ಕೇಳಿದೆ ತಪ್ಪೇನು ಹೇಳು. ನೀನು ಹೋಗಿ ಆ ದೇವೇಂದ್ರನಿಗೆ ಮನೇಲಿ ಯಾರ್ಯಾರೂ ಇಲ್ಲ, ಪದ್ದಕ್ಕ ನಿನಗೋಸ್ಕರ ಒಬ್ಬಳೇ ಕಾಯ್ಕೊಂಡಿದ್ದಾಳೆ, ಹೋಗಬೇಕಂತ ಅಂತ ಹೇಳಿ ಕಳಿಸ್ಕೊಡು, ಹೋಗು. ಕಾಚು ಕೊಡ್ತೀನಿ, ಹೋಗು. ಅಪ್ಪ ಈಗ ಇಲ್ಲಿಗೆ ದೇವೇಂದ್ರ ಬರ್ತಾನೆ, ನಾನು ಎಲ್ಲ ಅವನ ಹತ್ರ ಮಾತಾಡ್ತೀನಿ, ನೀನು ದಯವಿಟ್ಟು ಸುಮ್ಮನಿರಪ್ಪ, ಮೊದಲೇ ನಿನಗೆ ಮುಂಗೋಪ ಜಾಸ್ತಿ. ಅಯ್ಯೋ ಗೋವಿಂದ, ಇದನ್ನೆಲ್ಲ ನೋಡಕ್ಕೆ ನಾನು ಇನ್ನೂ ಬದುಕಿದ್ದೀನಲ್ಲೋ. ಬದುಕಬೇಕಪ್ಪ, ನಮ್ಮಂಥವ್ರ ಬದುಕು ಇರೋದೇ ಇಂಥದ್ದನ್ನು ನೋಡೋಕ್ಕಲ್ವೇನಪ್ಪ. ಪದಿ ನನಗೆ ಅದಕ್ಕೆ ಸಿಟ್ಟು ಬರೋದು, ನಾನು ಅಲ್ಲಿ ಆಟೋ ರಿಕ್ಷಾ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದೀನಿ, ಚೀಟಿ ಕಳಿಸಿದ್ರೆ ನೀ ಅದೇನಿಲ್ಲ, ನಾನು ಇದಕ್ಕೆ ನಮ್ಮ ಇವರು ರಾಜ್ಯಪಾಲರು ಬರೇಳಿದ್ರು, ಅದಕ್ಕೆ ಕೋಟ್ ಹಾಕ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತು ಸಖೆ ಇದೆಯಲ್ಲ ಇವಾಗ, ಕೋಟ್ ಏನು ಮೇಡ, ನಾನು ಹಾಗೆ ಈಗ ಹೋಗಿ ಬಂದು ನೋಡ್ತೀನಿ. ಬಂದೆ ಐದು ನಿಮಿಷ, ನೀವು ಊಟಕ್ಕೆ ಎಲ್ಲ ಹಾಕೋದ್ರೆ ಬಂದ್ಬಿಡ್ತೀನಿ. ನಿಂತ್ಕೋ ಸುಮ್ಮನೆ ಅಲ್ಲಿ, ಅದಕ್ಕೆ ರೀ ಹಾಕೊಂಡ್ಬಿಡ್ತೀರಿ. ದೇವೇಂದ್ರ ಸ್ವರ್ಗಾಧಿಪತಿ ಸಹಸ್ರಾಕ್ಷ ಬಾರೋಪ್ಪ ತಂದೆ. ಏನು ಬಾವ, ಒಳ್ಳೆ ನಾಟಕದಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಹೌದಪ್ಪ, ನೀನೇ ನಮ್ಮ ಮನೆಗೆ ಬಂದು ನಾಟಕ ಶುರು ಮಾಡಿ ನನ್ನ ತಂಗಿಗೂ ಅದರಲ್ಲಿ ಒಂದು ಪಾರ್ಟ್ ಮಾಡೋದಕ್ಕೆ ಕೊಟ್ಟ ಮೇಲೆ ಅವಳ ಅಣ್ಣ ನನಗೂ ಒಂದು ಪಾರ್ಟ್ ಇಲ್ವೇನೋ. ಏನು ಬಾವ ಇದು, ಅಲ್ಲ ಏನೇನೋ ಪಾರ್ಟ್ ಲಿಸ್ಟ್ ಆಗ್ತಾ ಇದ್ದೀರಿ, ಏನು ದರಿದ್ರೆ ನಾನ್ ಸೆನ್ಸ್? ಆ ಯಾರೋ ನಾನ್ ಸೆನ್ಸ್ ತಪ್ಪು ನಡೆದು ಹೋಗಿದೆ, ಒಪ್ಪ ಮಾಡ್ಕೋಬೇಕಾದ್ರೆ ತೆಪ್ಪಿಗಿರ್ಬೇಕಪ್ಪ. ಕರೆಕ್ಟ್, ಹಾಗೆ ಹೇಳಿ ಬಾಬಾ, ನಿಮ್ಮ ಅಪ್ಪಂಗೆ ಬುದ್ಧಿ ಇದೆಯಾ? ಸುಮ್ಮನೆ ವಯಸ್ಸಾಗಿದೆ, ಏನು ಪ್ರಯೋಜನ? ಅಲ್ಲ ವಯಸ್ಸು ಎಲ್ಲದಕ್ಕೂ ಆಗುತ್ತೆ, ಆದರೆ ನಾನು ಏನು ರೀ, ಏನ್ರಿ ಯು ಓಲ್ಡ್ ಮ್ಯಾನ್, ಅಲ್ಲ ವಯಸ್ಸಾಗಿದೆಯಲ್ಲ, ಕಾಮನ್ ಸೆನ್ಸ್ ಇದೆಯಲ್ರಿ, ಕಾಮನ್ ಸೆನ್ಸು. ಅಲ್ಲ ಯಾವ್ಯಾವ ಮಾತನ್ನು ಯಾವ್ಯಾವ ವಾಲ್ಯೂಮ್ನಲ್ಲಿ ಎಷ್ಟೆಷ್ಟು ಥರ ಆಡಬೇಕು ಅಂತ ಗೊತ್ತೇನ್ರಿ? ಹಾಂ ಸುಮ್ಮನೆ ವಯಸ್ಸಾಯ್ತಲ್ಲ, ವಿವೇಕ ಇದೆಯೇನ್ರಿ ನಿಮಗೆ? ವಿವೇಕ ಅಪ್ಪ ಹಲೋ, ವಿವೇಕ ಚೂಡಾಮಣಿ. ಏನು ಬಾಬ, ನನಗೆ ಹೆಚ್ಚು ಮಾತು ಬೇಡ, ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ಕರೆಕ್ಟು, ನನಗೂ ಟೈಮ್ ಇಲ್ಲ, ಹೋಗಬೇಕು. ಆಯಿತು ಕೇಳಿ, ಆನ್ಸರ್ ಟು ದಿ ಪಾಯಿಂಟ್. ಸರಿ ಪದ್ಮ ಬಾಯಿಲಿ. ಓ ಅವಳನ್ನು ಕೇಳ್ತೀರಾ? ನಾನು ಐದು ನಿಮಿಷ ಬಂದ್ಬಿಟ್ಟೆ ಈಗ. ಏಯ್ ಸುಮ್ಮನೆ ನಿಂತ್ಕೋ ಅಲ್ಲಿ. ಅಲ್ಲ ಒಂದು ಎರಡು ನಿಮಿಷ ಚೀಪ್ ರಿಟರ್ನ್ ನಿಂತ್ಕೋತೀಯ ಇಲ್ವಾಗ? ಹ್ಞೂ ಆಯ್ತು ತಗೊಳ್ಳಿ. ಅದಕ್ಕೆ ಈಗ ಪದ್ಮ ನಿಜ ಹೇಳು, ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ಅಪ್ಪ ಯಾರು ಹೇಳಮ್ಮ? ಅಣ್ಣ
ದಯವಿಟ್ಟು ನನಗೆ ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡು. ನಾನು ಕ್ಷಮಿಸ್ತೀನಮ್ಮ, ಅಪ್ಪನೂ ಕ್ಷಮಿಸ್ಬಿಡ್ತಾನೆ. ಆದರೆ ಲೋಕ ಕ್ಷಮಿಸೋಲ್ಲ, ಮರೆತು ಬಿಡುತ್ತೆ. ಆದರೆ ನಾಳೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವೇ ನಿನ್ನ ಕ್ಷಮಿಸೋಲ್ಲಮ್ಮ. ಹೇಳಮ್ಮ ಹೇಳು. ಅವರೇ ಅಣ್ಣ, ಅವರೇ. ಅಮ್ಮ ವಾಟ್ ವಾಟ್ ಏನಮ್ಮ? ಪದ್ಮಮ್ಮ, ಪದ್ಮಮ್ಮ, ಪದ್ಮ ಸಿಸ್ಟರ್, ಸಿಸ್ಟರ್ ಇಲ್ಲ, ಮದರ್, ಮದರ್ ಇಲ್ಲ. ಏನಮ್ಮ ನಾನು ತೋರಿಸ್ಬಿಟ್ಟೆಲ್ಲಮ್ಮ, ಅಲ್ಲ ನಾನು ಸುಮ್ಮನೆ ಎದುರು ನಿಂತಿದ್ದೆ ತಪ್ಪಾಯ್ತಲ್ಲಮ್ಮ. ಈ ತೋರಿಸ್ಬೋದಲ್ಲಮ್ಮ, ನೀನು ನನಗೆ ತಾಯಿ ಇದ್ದಾಗಿದೆಯಾ, ಅಜ್ಜಿ ಇದ್ದಾಗಿದೆಯಾ, ನೀನು ನಾನು ತೋರಿಸ್ಬಿಟ್ಟೆಲ್ಲ ತಾಯಿ. ಅಯ್ಯೋ ಅಪ್ಪ ಸಿಸ್ಟರ್. ಲೋ ಲೋ ಲೋ, ಅವಳು ಹೊಟ್ಟೆಯಲ್ಲಿ ಹುಟ್ಟೋ ಮಗುಗೆ ತಂದೆಯಾಗಿ ನಿಂತ್ಕೊಂಡು ಅವಳನ್ನೇ ಅಮ್ಮ ಸಿಸ್ಟರ್ ಅಂತಿದ್ದೀಯಲ್ಲೋ, ಮನುಷ್ಯನೇನೋ ನೀನು, ನೀನು ಮನುಷ್ಯನೇನೋ? ಏನ್ರಿ ಏನ್ರಿ ಮಿಸ್ಟರ್ ಭಾವ, ಏನು ಬಾಯಿ ಒಂದಾಗೆ ಮಾತಾಡ್ತಿದ್ದೀರಲ್ಲ? ಅಲ್ಲ ಏನ್ರಿ, ನಾನೇನೋ ಅಕ್ಕ ಭಾವನೇ, ಅಪ್ಪ ಅನ್ನೋ ಅಪ್ಪ ಅಮ್ಮ ಅನ್ನೋ ಅಫೆಕ್ಷನ್ ಇಟ್ಕೊಂಡು ನಾನು ಎಷ್ಟೋ ಕೆಲಸ ಇದ್ರು ಕೂಡ ಬಿಟ್ಟು ಏನೋ ಪಾಪ ಕರೀತಾರಲ್ಲ, ಒಂದು 6 ತಿಂಗಳಿದ್ದು ಹೋಗೋಣ ಅಂತ ನಾನು ಬಂದರೆ, ಅಲ್ಲ ಈ ಥರ ಏನ್ರಿ ನೀವು ನನಗೆ ಮೋಸ ಮಾಡೋದು? ಅಲ್ಲ ಅವಳು ಬೀದಿ ಬೀದಿ ಸುತ್ತಾಯಿದ್ಲು ಕಸೂತಿ ಮೇಡಮ್ ಮನೆಗೆ ಟೈಲರಿಂಗ್ ಕಲಿಯೋಕ್ಕೆ, ಟೈಪ್ ರೈಟಿಂಗೇ ಅಂತ. ಅಲ್ಲಿ ಇಲ್ಲಿ ಯಾರ ಮನೆಗೆ ಹೋದ್ಲು, ಎಲ್ಲಿ ಅವ್ಯಕ ಮಾಡ್ಕೊಂಡ್ಲು. ಅಲ್ಲ ಅವಳು ಕೆಟ್ಟಿರೋ ಬೋರ್ಡನ್ನು ತೊಗೊಂಬಂದು, ನಾನು ನಿರಪರಾಧಿ, ನಾನು ನಂದೊಂದು ಮಳೆ ಖಾಲಿ ಇದೆ ಅಂತ ಆ ಬೋರ್ಡನ್ನು ನಾನು ನನ್ನ ಮಳೆಗೆ ತಗಲಾಗ್ತಾ ಇದ್ದೀನಿ. ಹಾಂ ನೀವು ಮನುಷ್ಯನ್ರಿ ನೀವು? ಹಾಂ ನೋ 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 ಗೋವಿಂದ, ಇವನು ಹೀಗೆಲ್ಲ ಬಾಯ್ ಬಿಡೋದಿಲ್ಲ ಕಣು, ಇವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಒದಿಸ್ಬಿಡ್ಬೇಕು. ಹಾಂ ಕೊಡ್ರಿ ಬರ್ರಿ, ಹೋಗೋಣ ಬರ್ರಿ ಪೊಲೀಸ್ ಸ್ಟೇಷನ್ಗೆ, ನನಗೆ ಗೊತ್ತಿದೆ ದಾರಿ, ಬರ್ರಿ ಬರ್ರಿ ಹೋಗೋಣ. ಅವ್ರು ಅಲ್ಲಿ ಇಲ್ಲಿದ್ರು ಎಲ್ಲಿರ್ತಾರೆ ಅಂತ ನನಗೆ ಗೊತ್ತು, ಬನ್ನಿ ಅಲ್ಲಿಗೆ ಹೋಗೋಣ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರಂತೆ, ಬೇಕಾದ್ರೆ ಅಂಡಮಾನಿ ಕಳಿಸ್ರಿ, ನೀವೇನು ಕಳಿಸ ಚಾರ್ಜ್ ಕೊಡ್ರಿ, ನಾನೇ ಹೋಗ್ತೀನಿ. ಸೊಗಸಾಗಿದೆ ಇವಾಗ ಅಂಡಮಾನ ಗೊತ್ತಾ, ಆರಾಮಾಗಿ ಮಜಾ ಮಾಡ್ಕೊಂಬರ್ಬೋದು. ನೆಗದ ಬಿದ್ದಾಗ ಏ ಯೋ ಓಲ್ಡ್ ಮ್ಯಾನ್, ಕೈ ಆಡ್ಸೋಕ್ಕೆ ಮುಂಚೆ ತಲೆ ಓಡಿಸು, ತಲೆ ಓಡಿಸೋದು ಕಲಿ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರೆ ನನ್ನ ಮೇಲೆ ಕೇಸ್ ಕೊಟ್ಟರೆ ನನ್ನ ಒಬ್ಬನ ಹೆಸರೇ ಆಚೆಗೆ ಬರೋಲ್ಲ, ನಿಮ್ಮ ಮಗಳ ಹೆಸರು ಆಚೆಗೆ ಬರುತ್ತೆ. ಮೊದಲೇ ಬಡತನ ಕಿತ್ಕೊಂಡು ತಿಂತಾ ಇದೆ, ಅವಳಿಗೂ ವಯಸ್ಸಾಗಿದೆ. ನಾಳೆ ದಿನ ಕೆಟ್ಟಿದ್ದಾಳೆ ಅಂತ ಹೆಸರು ಬಂದರೆ ಆಮೇಲೆ ಮದುವೆ ಗತಿ ಏನು? ಸ್ವಲ್ಪ ಯೋಚನೆ ಮಾಡಯ್ಯ, ಮುದ್ಯಾ ತಲೆ ತಲೆ ಓಡಿಸು, ಆಮೇಲೆ ಏನಾಗುತ್ತೆ ಗೊತ್ತಾ? ನಿಜ ಕಣು ದೇವೇಂದ್ರ, ನೀನು ಹೇಳೋ ಮಾತು 100ಕ್ಕೆ 100 ನಿಜ. ಕರೆಕ್ಟ್. ನನ್ನ ಮನೆಯಲ್ಲಿದ್ದ ಹಾಲು ತುಂಬಿದ ಪಾತ್ರೆನ ನಾನು ಮುಚ್ಚಿಟ್ಟಿದ್ದರೆ ಯಾಕೆ ಬಂದು ಕುಡಿತಿತ್ತೋ ನಾಯಿ? ಹ್ಞೂ ಕರೆಕ್ಟ್, ಅದೇ ನಾಯ ಅಲ್ಲ ಬೆಕ್ಕು ಕುಡಿಯುತ್ತಲ್ಲ. ಹಾಂ ಇಲ್ಲಿ ಬಿಡಿ, ದಟ್ಸ್ ಆಲ್ ರೈಟ್. ಅಪ್ಪ ಇನ್ನು ಮುಂದೆ ಏನು ಮಾತಾಡಬೇಡಿ ದೇವೇಂದ್ರ. ಹಾಂ ಏ ಬಾ, ನನಗೆ ಒಂದು ಉಪಕಾರ ಮಾಡ್ತೀಯೇನಪ್ಪ? ಹ್ಞೂ ಆಲ್ ರೈಟ್. ಪಾಪ ನನಗೂ ಅಷ್ಟೇ, ನೊಂದಿರೋರನ್ನ ಬಡವ್ರನ್ನ ಕಂಡ್ರೆ ಭಾಳ ಅಯ್ಯೋ ಅನಿಸುತ್ತೆ. ಆಲ್ ರೈಟ್ ಹೇಳಿ, ಅದೇನು ನನ್ನ ಕೈ ಮೀರಿ ಉಪಕಾರ ಮಾಡ್ತೀನಿ ಹೇಳಿ. ಏನು ವಿಧಾನಸೌಧದಲ್ಲಿ ಯಾರು ನೋಡಬೇಕು, ಏನು ಮಾಡಬೇಕು? ಏನಿಲ್ಲ, ಇದುವರೆಗೂ ಏನಾಗಿದೆ ಆ ಎಲ್ಲ ಪಾಪದ ಫಲನ ನನ್ನ ಕರ್ಮದ ಜೋಳಿಗೆಗೆ ಹಾಕ್ಕೊತೀನಿ. ನೀನು ದಯವಿಟ್ಟು ಈ ನಿಂತ ಗಳಿಗೆಯಲ್ಲಿ ಹಿಂತಿರುಗಿ ನೋಡದೇನೆ ಹೊರಟು ಬಿಡು. ಅಷ್ಟು ಉಪಕಾರ ಮಾಡಪ್ಪ ಸಾಕು. ಕಳ್ಕೊತಿದ್ದೀರಿ ಬಾಬಾ, ಕಳ್ಕೊತಿದ್ದೀರಿ, ಭಾಳ ದುಡುಕ್ತಾ ಇದ್ದೀರಿ. ಆಲ್ ರೈಟ್, ಪಾಪ ನಿಮ್ಮ ಸ್ಥಿತಿಗತಿ ನೋಡಿದ್ರೆ ನನಗೂ ಅಯ್ಯೋ ಅನಿಸುತ್ತೆ. ಒಂದು ಕೆಲಸ ಮಾಡಿ. ಆಲ್ ರೈಟ್, ಹಾಂ ಪಾಪ ನಿಮ್ಮ ತಂಗಿ ಎಲ್ಲೋ ಹೋಗಿದ್ದಾಳೆ, ಕೆಟ್ಟಿದ್ದಾಳೆ, ಏನೂ ಗೊತ್ತಿಲ್ಲದ ಹುಡುಗಿ. ಆಲ್ ರೈಟ್, ಹಾಂ ನಾನು ತ್ಯಾಗಕ್ಕೆ ಸಿದ್ಧವಾಗ್ತೀನಿ. ನಿಮ್ಮ ತಂಗಿ ನನಗೆ ಕೊಡಿ ಬಾವ, ನಾನು ಮದುವೆ ಆಗ್ತೀನಿ, ಕೊಡಿ ಬಾವ. ಆಲ್ ರೈಟ್ ಕೊಡಿ. ಏನಂದೆ? ನಿನಗೆ ಕೊಡೋಲ್ಲ, ಅವಳನ್ನು ಕೆರೆಗೋ ಬಾವಿಗೋ ತಳ್ತೀನಿ. ಅದಕ್ಕೆ ಹೇಳಿದ್ದು ನನಗೆ ಕೊಟ್ಬಿಡಿ ಅಂತ. ನೋಡು ನನ್ನ ರೇಗಿಸ್ಬೇಡ, ಸಿಟ್ಟು ಬಂದರೆ ನಾನು ಮನುಷ್ಯ ಅಲ್ಲ, ದಯವಿಟ್ಟು ನೀನು ಹೊರಟೋಗು. ಸರಿ ಬಿಡಿ, ಅದಕ್ಕೆ ಯಾಕೆ ರೇಗ್ಕೋತೀರಿ? ಅಕ್ಕ ಹೊರಡ್ತೀನಿ, ಆದರೆ ನಾನೊಂಥರ ಬಂಗಾರದಂಥ ಮನುಷ್ಯ, ಕಳ್ಕೊಂಡ್ರೆ ಸಿಗೋದಿಲ್ಲ. ನೀವು ಭಾಳ ದುಡುಕ್ತಾ ಇದ್ದೀರಿ, ಕಾ ತಾಯಿ ತಂದೆಯಲ್ಲಿ ತಬ್ಬಲಿ, ನಮ್ಮಮ್ಮ ಇದ್ದು ನನ್ನ ಹೀಗೆ ಕಳಿಸ್ಕೊಡ್ತಿದ್ರ? ಯಾಕೆ ಕಳಿಸಿರೋರು? ಹೆಣ್ಮಕ್ಳಿಗೆ ತವರು ಮನೆಯಲ್ಲಿ ಮಿಡಲು ತುಂಬುವ ಹಾಗೆ ನನಗೂ ಏನಾದ್ರು ಒಂಚೂರು ತುಂಬಿ ಪಾಕೆಟ್ ಗಿಕೆಟ್ ಕಳಿಸಿರೋರು. ಆಲ್ ರೈಟ್, ಏನೋ ಅಕ್ಕ ಭಾವನ ಉದ್ಧಾರ ಮಾಡೋಣ ಅಂತ ಬಂದೆ. ಹಣೆ ಬಲ್ಲಿ ಬರೋದಿಲ್ಲ ನಿಮಗೆ? ಇಲ್ಲ ರೀ, ನಿಮ್ಗೆ ಒಳ್ಳೆ ಕಾಲ ಬರೋದಿಲ್ಲ ನನ್ನಂತಂದು ಕಳ್ಕೊಂಡ ಮೇಲೆ. ಆಲ್ ರೈಟ್ ಬರ್ತೀನಿ ಬಾಬಾ, ಬರ್ತೀನಿ. ನೋಡಿ ನಾನು ಒಳಗಡೆ ಹೋಗಿ ನಂದು ಹಾಸ್ಕೆಟ್ ರಂಕು ತಗೋಬೋದಾ? ಬೇಡ ಬಿಡಿ, ಏನೊಂದು 50,000-60,000 ರೂಪಾಯಿ ಇತ್ತು ಅದರಲ್ಲಿ, ತೊಗೊಂಡೋಗೋಣ, ನಿಮಗೊಂದಷ್ಟು ಕೊಟ್ಟು ಅಂತಿದ್ದೆ. ಬೇಡ, ಆಲ್ ರೈಟ್ ಅದನ್ನೂ ತಿನ್ಕೊಳ್ಳಿ ನೀವೇ. ಆದರೆ ಒಂದು ಗಾಪ ಕಾಟ್ಕೊಳ್ಳಿ ಬಾಬಾ, ಸತ್ಯಕ್ಕೆ ಬೆಲೆ ಸಿಗುತ್ತೆ. ಗಾಡ್ ಸೀಸ್ ದಿ ಟ್ರೂತ್ ಬಟ್ ವೈಟ್ಸ್, ಗೊತ್ತೇನು? ಆಲ್ ರೈಟ್, ಐ ವಿಲ್ ವೈಟ್ ಲೈಕ್ ಎ ಗಾಡ್. ಹೊರಗಡೆ ಕಾಯ್ತೀನಿ, ಹೊರಗಡೆ ಜಗತ್ತಿನಲ್ಲಿ, ತೀರಾ ಮನೆ ಮುಂದೆ ಅಲ್ಲ, ಹೊರಗಡೆ ಜಗತ್ತಿನಲ್ಲಿ ಕಾಯ್ತೀನಿ. ಬರ್ತೀರಿ? ನೀವು ಒಂದಲ್ಲ ಒಂದು ದಿನ ಬರ್ತೀರಿ. ಇವತ್ತು ಬರೀ ನಿಮ್ಮ ತಂಗಿನ ಕೇಳಿದೆ, ಆದರೆ ಕೊಡೋಲ್ಲ ಅಂದ್ರಿ. ಒಂದು ಕಾಲ ಬರುತ್ತೆ, ನಿಮ್ಮ ತಂಗಿನೂ ಕೈಲಿ ಕರ್ಕೊಂಡು ಅವಳ ಮಗನೂ ಕೈಲಿ ಎತ್ಕೊಂಡು ಅಪ್ಪ 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 ಅನ್ನೋ ಈ ಮಗುಗೆ ಅಂತ ಹೇಳೋ ಕಾಲ ಬರುತ್ತೆ. ಅವ ಬರ್ತೀರಿ, ನಾನು ಇಲ್ಲಿಂದ ಬೆಂಕಿಪುರಕ್ಕೆ ಹೋಗ್ತೀನಿ,
ಅಲ್ಲಿರ್ತೀನಿ, ಬನ್ನಿ. ಐ ವಿಲ್ ವೈಟ್. ಪದಿ, ಹೆಲ್ತ್ ಚೆನ್ನಾಗಿ ನೋಡ್ಕೋ, ಕಾನಿಗೆ ಏನಕ್ಕೆ ತಗೋ, ಮಗುನ ಎದ್ವಾ ತದ್ವಾ ಬೆಳೆಯೋಕೆ ಬಿಡಬೇಡ ಒಳಗೆ. ಬರ್ತೀನಿ. ಹಾಂ, ಎಂಥ ಮನೆ, ಎಂಥ ಇದು, ಇದನ್ನು ಉದ್ಧಾರ ಮಾಡೋದಕ್ಕೆ ಆಲ್ರೈಟ್. ನನಗೆ ಚಾನ್ಸ್ ಕೊಡಲಿಲ್ಲ. ನೀವು ಎಷ್ಟೇ ಧೈರ್ಯ ಹೇಳಿದ್ರು ನನಗೆ ಭಯ. ಭಯ? ಯಾಕೆ ಭಯ? ಯಾರ ಭಯ? ನಾನಿಲ್ವೇ? ನಿಜ, ನೀವಿದ್ದೀರಿ. ಆದರೆ ಗುರುಪೀಠದಲ್ಲಿರೋ ನೀವೇ ಹೀಗಿರುವಾಗ ಇಲ್ಲಿರೋ ನಿಮ್ಮವರು ಯಾರ್ಯಾರು ಹೇಗಾಗಿದ್ದಾರೋ ಏನೋ. ಹುಚ್ಚಿ, ಅದಕ್ಕೆ ನಾವಿನ್ನು ಶಿಷ್ಯರನ್ನೇ ಪರಿಗ್ರಹಿಸಿಲ್ಲ. ಯಾಕೆ ಅಂದರೆ ಇನ್ನೂ ನಮ್ಮದೇ ಮುಗಿದಿಲ್ಲ, ಇದರ ಪಾಲಿಗೆ ಇನ್ನೊಬ್ಬ ಶಿಷ್ಯನನ್ನು ಕರೆದು ಕೂರಿಸ್ಕೊಳ್ಳೋಷ್ಟು ಮೂರ್ಖನಲ್ಲ ನಾನು. ಹೌದೌದು, ಸನ್ಯಾಸ ಧರ್ಮವನ್ನು ಪಾಲಿಸೋದ್ರಲ್ಲಿ ನೀವು ನಿಸ್ಸೀಮರು. ಆದರೆ ಅಯ್ಯೋ, ಆದರೆ ಆದರೆ ಅನ್ನೋ ಅನುಮಾನದಲ್ಲೇ ಇಂಥ ಸಮಯ ಕಳೆಯೋದಾದರೆ ಯಾಕೆ ಬರಬೇಕಾಗಿತ್ತು ನೀನಿಲ್ಲಿ? ಅದನ್ನು ಕೇಳಿ ತಿಳ್ಕೊಂಡು ಲೋಕಕ್ಕೆ ಸಾರಬೇಕಾಗಿತ್ತು ಸ್ವಾಮಿ. ನಾವು ಅದಕ್ಕೆ ಅವಳು ಇಲ್ಲಿಗೆ ಬರಬೇಕಾಗಿತ್ತು. ಅದು ಅವಳೇ ಬರಬೇಕಾಗಿರಲಿಲ್ಲ, ಅವಳ ಗಂಡ ನಾನು, ನಮ್ಮಣ್ಣ, ನಮ್ಮ ಭಾವ, ನಮ್ಮತ್ತೆ, ನಮ್ಮಜ್ಜಿ, ಹೀಗೆ ಸಂಸಾರದ ನಮ್ಮವರೆಲ್ಲ ಸೇರಿ ಅವಳನ್ನಿಲ್ಲಿಗೆ ಪುಸಲಾಯಿಸಿ ಕಳಿಸಿದ್ದು ಯಾಕೆ ಅಂದರೆ, ನಿಮ್ಮಂಥವರು ಕಾವಿ ಒಳಗಿದ್ದರೆ ಮೀನು ನೀರಲ್ಲಿದ್ದಾಗೆ ಹಿಡಿಯೋದು ಕಷ್ಟ, ನುಣುಚ್ಕೊಂಡು ಹೋಗ್ತೀರಿ, ಗಾಳ ಹಾಕಿ ಎಳಿಬೇಕು ಆಳ ನೋಡಿ. ಓ ವಿಶ್ವರೂಪ, ಬಾ ಬಾ, ಒಳ್ಳೆ ಸಮಯಕ್ಕೆ ಬಂದೆ. ಏನು ಬಂದ್ರೆ ಏನು ತಗೊಳ್ಳಿ, ನಿಮ್ಮಂಥವರ ವಿರಾಟ್ ರೂಪದ ಮುಂದೆ ನಮ್ಮಂಥ ವಿಶ್ವರೂಪ ಸ್ವರೂಪ ರೂಪಗಳೆಲ್ಲ ವಿರೂಪವಾಗಿ ಹೋಗಿಬಿಡುತ್ತಲ್ಲ ಸ್ವಾಮಿಗಳೇ. ತಪ್ಪು ತಪ್ಪು, ಗುರುನಿಂದೆ ಮಹಾಪಾಪ ಮಹಾಪಾಪ. ಇದು ಗುರುನಿಂದೆ ಅಲ್ಲ ಗುರುವೇ, ಗುರಿನಿಂದೆ. ಅಂದರೆ ನೀವು ನಿಮ್ಮಂಥವರು ಇಟ್ಕೊಂಡಿರೋ ಆ ಗುರಿ ಇದೆ ನೋಡಿ, ಅದು ಸರಿಯಲ್ಲ ಅಂತ ಹೇಳೋದ್ರ ನಿಂದೆ, ಅದರ ನಿಂದೆ ಇದು. ಎಲ್ಲಿವರೆಗೆ ನೀವು ಅದರ ಹಿಂದೆನೋ ಅಲ್ಲಿವರೆಗೂ ಈ ನಿಂದೆ ನಿಮ್ಮ ಬೆನ್ನ ಹಿಂದೆ ಅದು ಇದ್ದೇ ಇರುತ್ತೆ. ನಾನು ಅವತ್ತೇ ಬಡ್ಕಂಡೆ ನಿಮಗೆ, ಬ್ಯಾಡ್ರಿ ಬ್ಯಾಡ್ರಿ, ನಿಮಗೆ ಈ ಪೀಠ ನನ್ನ ಕೂರಿಸಿ, ನೀವು ಕಾಮಚಿಂತನೆ ಮಾಡಿ, ನಾನು ಲೋಕಕ್ಷೇಮ ಚಿಂತನೆ ಮಾಡ್ತೀನಿ, ಆಗ ಯಾರಿಗೂ ಅಪಾಯ ಇರೋಲ್ಲ ಅಂತ ಕೇಳಿದ್ರ ನನ್ನ ಮಾತು? ನೀನು ನೀನು ಸನ್ಯಾಸಿ ಆಗ್ತೀಯಾ? ಆ ಯೋಗ ಬೇಡ, ಯೋಗ್ಯತೆಯಾದರೂ ಇದೆಯೇನೋ ನಿನಗೆ. ನೋಡಿ, ಕೆಣಕಬಾರ್ದಾಗಿತ್ತು, ನೀವು ನನ್ನ ಬಾಯಿನ ಕೆಣಕಿದ್ದೀರಿ. ಆಯಿತು, ನಾನು ನುಣುಚ್ಕೊಳ್ಳೋದಾಗಿರೋ ಎಲ್ಲ ಮಾತನ್ನು ಆಡೇ ಬಿಡ್ತೀನಿ. ನೀವು ಕೇಳಿ, ನಿಜವಾದ ಸನ್ಯಾಸಿ ಆಗೋಕೆ ಈಗ ನನಗೆ ಅರ್ಹತೆ ಸ್ವಾಮಿ. ಯಾಕೆ ಅಂದರೆ ನೀವು ಸನ್ಯಾಸದಲ್ಲಿ ಸಂಸಾರ ಮಾಡ್ತಿದ್ದೀರಿ, ನಾನು ಸಂಸಾರ ಮಾಡಿ ಮುಗಿಸಿ ಸನ್ಯಾಸಕ್ಕೆ ಅಂತ ಬರ್ತಿದ್ದೀನಿ. ನೀವೇ ಹೇಳಿ ಯಾವುದು ಸರಿ ಅಂತ. ನಿಮ್ಮ ಅನಾಚಾರ ಅತ್ಯಾಚಾರಗಳಿಗೆ ಆಗೋ ಮಕ್ಕಳಿಗೆ ನಿಮ್ಮನ್ನು ಅಪ್ಪ ಅಂತ ಗುರುತಿಸಿದ್ರೂ ಗಟ್ಟಿಯಾಗಿ ಕೂಗೋ ಆಗಿಲ್ಲ. ಅದೇ ನನ್ನ ಮಗು, ನನ್ನ ಪಾಪದಿಂದಲೇ ಹುಟ್ಟಿದ್ರು ಮಗನೇ ಅಂತ ಕರೆಯೋ ಹಕ್ಕನ್ನು ನಾನು ಕಳ್ಕೊಂಡಿಲ್ಲ. ಯಾಕೆ ಗೊತ್ತೋ, ನನ್ನ ಸಂಸಾರದಲ್ಲಿ ಸನ್ಯಾಸದ ಹೊಗೆ ಆಡ್ತಾ ಇಲ್ಲ.